ॐ योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदल्ली महा ವೈಶಂಪಾಯನರು ಜನಮೇಜಯನಿಗೆ ಈ ಸಂಜೆಯ ಧೃತರಾಷ್ಟ್ರನಿಗೆ ಯಾವ ಮಹಾಭಾರತದ ಯುದ್ಧದ ವರ್ಣನೆಯನ್ನು ಮಾಡಿದ್ದಾನೆ ಅದನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಹದಿನಾಲ್ಕನೆಯ ದಿನದ ಯುದ್ಧ ಅತ್ಯಂತ ಪ್ರಮುಖವಾದ ಯುದ್ಧ ಯಾಕಂತ ಹೇಳಿದರೆ ಅವತ್ತು ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಜಯದ್ರಥನನ್ನು ಇವತ್ತು ಆಗೋದ್ರೊಳಗೆ ಕೊಲ್ತೇನೆ ಅಂತ ಆದರೆ ಅದನ್ನು ಕೃಷ್ಣನ ಅನುಗ್ರಹದಿಂದಲೇ ತಾನು ಪೂರಣೆ ಮಾಡಿದ ಅಂದರೆ ಕೃಷ್ಣ ತವನಿಗೆ ಮಹಾ ಅನುಗ್ರಹವನ್ನು ಮಾಡಿ ಆ ಕಾಲದಲ್ಲಿ ಕತ್ತಲೆಯನ್ನು ಸೃಷ್ಟಿಸಿ ಜಯದ್ರಥ ಕಾಣುವಂತೆ ಮಾಡಿ ಅದು ಅವನನ್ನು ಚಮತ್ಕ ಚಮತ್ಕಾರದಿಂದ ಕೊಲ್ಲುವಂತೆ ಕೃಷ್ಣ ತಾನು ಮಾರ್ಗದರ್ಶನ ಮಾಡಿದ ಅನುಗ್ರಹವನ್ನು ಮಾಡಿದ ಆ ರೀತಿ ಅರ್ಜುನ ಜಯದ್ರಥನನ್ನು ಸಂಹಾರ ಮಾಡಿ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡ ಇದರಿಂದ ಕೃಷ್ಣನಿಗೆ ಸಂತೋಷವಾಗಿ ಪಾಂಚಜನ್ಯವನ್ನು ಓದಿದಂತೆ ಪಾಂಚಜನ್ಯ ಧ್ವನಿ ಕೇಳಿಸ್ತಂತೆ ಅಷ್ಟು ಮಾತ್ರ ಅಲ್ಲ ಈ ಗಾಂಡಿ ಠೇಂಕಾರ ಕೇಳಿಸ್ತಂತೆ ಅಷ್ಟು ಮಾತ್ರ ಅಲ್ಲ ಈ ಕಡೆಯಿಂದ ಭೀಮಸೇನ ಸಾತ್ಯಕಿ ಇಬ್ಬರೂ ಕೂಡ ಅರ್ಜುನನೊಟ್ಟಿಗಿದ್ದಾರೆ ಭೀಮಸೇನ ತಾನು ಸಿಂಹ ಈ ಭೀಮನಾದವನ್ನು ಮಾಡಿದ್ನಂತೆ ಭಯಂಕರ ನಾದ ಮಾಡಿದಂತೆ ದೂರದಲ್ಲಿದ್ದ ಧರ್ಮರಾಜನೇ ಕೇಳಿಸ್ತಂತೆ ಒಮ್ಮೆ ಸಮಾಧಾನ ಆಯ್ತವಾ ಗಾಂಡಿ ಮತ್ತೆ ಕೇಳಿಸ್ತಾ ಇದೆ ಪಾಂಜಿಜನ್ಯ ಧ್ವನಿ ಮತ್ತೆ ಕೇಳಿಸ್ತಾ ಇದೆ ಭೀಮಸೇನನು ಕೂಡ ಭೀಮನಾದ ಮಾಡ್ತಾ ಇದ್ದಾನೆ ಓ ಜಯದ್ರತನ ಕೊಂದ ಸಂತೋಷ ಆಯ್ತಂತೆ ಧರ್ಮರಾಜನಿಗೆ ಓ ಜಯದ್ರಥ ನನಗೆ ಕೊಂದಿದ್ದಾನೆ ಅರ್ಜುನ ಅದಕ್ಕೋಸ್ಕರವೇ ಈ ರೀತಿ ಭೀಮನಾದವನ್ನು ಮಾಡ್ತಾ ಇದ್ದಾನೆ ಭೀಮಸೇನ ಅಂತ ಆದರೆ ಆ ಕ್ಷಣದಲ್ಲಿ ಈ ಕಡೆ ಕೌರವರ ಸೈನ್ಯದಲ್ಲಿ ಬಹಳಷ್ಟು ಒಂದು ಕಡೆಯಿಂದ ದುಃಖ ಕೋಪ ಎಲ್ಲ ಒಟ್ಟಿಗೆ ಬಂದಂತೆ ಆವಾಗ ಮಹಾಭಾರತ ಹೇಳ್ತದೆ ಕೃಪಾಚಾರ್ಯರು ಯುದ್ಧಕ್ಕೆ ಬಂದಿದ್ದಾರೆ ಅರ್ಜುನನೊಟ್ಟಿಗೆ ಕೋಪದಿಂದ ಸಿಟ್ಟಿನಿಂದ ಬಂದಿದ್ದಾರಂತೆ ಆ ಕೃಪಾಚಾರ್ಯರೊಟ್ಟಿಗೆ ಅಶ್ವತ್ಥಾಮ ಸಮೇತ ಬಂದಿದ್ದಾನಂತೆ ಸೋದರ ಮಾವ ಅಳಿಯ ಇಬ್ಬರೂ ಕೂಡ ತಾವು ಯುದ್ಧಕ್ಕೆ ಬಂದಿದ್ದಾರಂತೆ ಅರ್ಜುನನಾದರೂ ಅವರೊಟ್ಟಿಗೆ ಯುದ್ಧ ಮಾಡಿದ ಹೇಗಂತೇಳಿದರೆ ನಿಧಾನವಾಗಿ ಬಾಣ ಬಿಟ್ಟನಂತೆ ಆದರೂ ಕೃಪಾಚಾರ್ಯರು ಬಿಡಬೇಕಾದ್ರೆ ನಿಧಾನವಾಗಿ ಅಷ್ಟು ಜೋರಾಗಿ ಬಿಡ್ಲಿಕ್ಕೆ ಹೋಗಲಿಲ್ವಂತೆ ಯಾಕಂದರೆ ಅವರು ಕೂಡ ಕೃಪಾಚಾರ್ಯರು ಏನು ಪಾಠವನ್ನು ಹೇಳಿದವರು ಆದರೂ ಕೂಡ ಅರ್ಜುನನ ಬಾಣ ಎಷ್ಟು ತೀಕ್ಷ್ಣವಾಗಿತ್ತು ಅಂತ ಹೇಳಿದರೆ ಕೃಪಾಚಾರ್ಯರು ಅರ್ಜುನನೊಟ್ಟಿಗೆ ಹೋರಾಟ ಮಾಡಿದರೂ ಕೂಡ ಎದುರಿಸಲಿಕ್ಕಾಗಲಿಲ್ಲ ಮೂರ್ಛತಪ್ಪಿ ಬಿದ್ರಂತೆ ರಥದಲ್ಲಿ ಮೂರ್ಛ ತಪ್ಪಿ ಬಿದ್ಬಿಟ್ರಂತೆ ಕೂಡಲೇ ಅವರನ್ನು ಸಾರಥಿ ಕರ್ಕೊಂಡು ಹೋದ ಅದನ್ನು ನೋಡಿ ಅರ್ಜುನ ಅಳ್ತಾನೆ ಅಳುತ್ತಾನೆ ಕೃಷ್ಣನಂತ ಹೇಳ್ತಾನೆ ಕೃಷ್ಣ ನಾನು ನಾನೆಂಥ ಕೆಲಸ ಮಾಡಿದೆ ಕೃಪಾಚಾರ್ಯರ ಮೇಲೆ ಈ ರೀತಿ ಮೂರ್ಛೆ ತಪ್ಪಿಸಿಬಿಟ್ನಲ್ವ ನಿಜವಾಗ್ಲೂ ಬ್ರಾಹ್ಮಣರು ಅದು ಅಂದಿಂಥ ಬ್ರಾಹ್ಮಣರಲ್ಲ ಶ್ರೇಷ್ಠವಾದ ಬ್ರಾಹ್ಮಣರು ನನಗೆ ಪಾಠವನ್ನು ಹೇಳಿದ ಗುರುಗಳು ಅವರಿಗೆ ನಾನು ಈ ರೀತಿ ಮೂರ್ಛೆಗೊಳಿಸಿಬಿಟ್ನಲ್ವ ಛೆ ಈ ಕ್ಷತ್ರ ಧರ್ಮ ಅನ್ನುವುದು ಎಷ್ಟು ಕಷ್ಟವಾಗಿರುವಂಥದ್ದು ನಮ್ಮವರು ತಮ್ಮವರು ಅಂತ ಏನನ್ನೂ ನೋಡದೆ ಹೊಡೆದು ಬೀಳಿಸುವಂಥದ್ದು ನಿಜವಾಗ್ಲೂ ಕೂಡ ಅವತ್ತು ವಿದುರ ಹೇಳಿದ ಮಾತು ಸತ್ಯ ಆಗ್ತಾ ಇದೆ ವಿದುರ ಅವತ್ತು ಹೇಳಿದ್ದ ಈ ರೀತಿ ಒಂದೇ ಕುಲದವರು ಹೊಡೆದಾಡ್ಕೊಂಡು ಸಾಯ್ತೀರಿ ನೀವು ಅಂತ ಅದೇ ರೀತಿಯಾಗಿದೆಯಲ್ವ ಕೃಪಾಚಾರ್ಯರಿಗೆ ನಾನು ಇಷ್ಟು ಕಷ್ಟ ಕೊಡ್ತಾ ಇದ್ದೇನಲ್ವ ಅವರೇ ನನಗೆ ಹೇಳಿದ್ದೆ ಯಾವತ್ತು ಯಾವುದೇ ಕಾರಣಕ್ಕೂ ಗುರುಗಳ ಮೇಲೆ ಹೊಡಿಬಾರದು ಬಾಣ ಬಿಡಬಾರ್ದು ಅಂತ ಅವ್ರ ಮಾತನ್ನು ನನಗೆ ಉಳಿಸ್ಕೊಳ್ಳಿಕ್ಕಾಗಲಿಲ್ವಲ್ಲ ಅಂದು ಈ ರೀತಿ ಅರ್ಜುನ ತುಂಬ ದುಃಖ ಪಡ್ತಾನೆ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ ಇದೇ ಮೊದಲು ಇವನಿಗೆ ಬಂದದ್ದು ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ ಗುರುಗಳ ಮೇಲೆ ನಾನು ಬಾಣ ಬಿಡೋದಾ ಅಜ್ಜನ ಮೇಲೆ ಬಾಣ ಬಿಡೋದಾ ಅಂತ ಅದಕ್ಕೆ ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದ್ದು ಉಪದೇಶ ಮಾಡಿದ್ರೂ ಕೂಡ ನೋಡಿ ಕೆಲವು ಸಲ ಮರೆತು ಹೋಗ್ತದೆ ಅರ್ಜುನನಿಗೆ ಮತ್ತೆ ತಾನು ಹೇಳ್ತಾನೆ ಯಾವಾಗ ಕೃಪಾಚಾರ್ಯರು ಮೂರ್ಛೆಗೊಂಡರು ಅಶ್ವತ್ಥಾಮನ ರಣಂಗವನ್ನು ಬಿಟ್ಟು ಹೋದ ಈ ಆದರೂ ದುರ್ಯೋಧನ ಸಿಟ್ಟಿನಿಂದ ಸಿಡಿಮಡಿಗೊಂಡಂತೆ ಭಯಂಕರ ಸಿಟ್ಟಾಯ್ತಂತೆ ಅವನಿಗೆ ಯಾಕಂತೇಳಿದರೆ ಅವನ ಮನಸ್ಸಿನಲ್ಲಿ ಏನು ಬಂದಿದ್ರೆ ನನ್ನ ಪಾಲಿಗೆ ಯಾರೂ ಇಲ್ಲ ಅಂತ ಹೇಳಿ ತಾನೇ ಯುದ್ಧಕ್ಕೆ ಬಂದಂತೆ ತಾನೇ ಯುದ್ಧಕ್ಕೆ ಬಂದು ಭಯಂಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾನಂತೆ ಯಾರು ಯಾರು ಎದುರಿಗೆ ಇದ್ದಾರ ಅದಕ್ಕೆ ಸರಿಯಾಗಿ ಇಲ್ಲೇನಾಗಿದೆ ಅಂತೇಳಿದರೆ ಯಾವಾಗ ಈ ಕಡೆ ಅರ್ಜುನ ಜಯದ್ರಥನನ್ನು ಕೊಂದ ಯಾಕಂದರೆ ಒಂದು ಸಲ ಕತ್ತಲೆ ಕತ್ತಲೆ ಆದ ಕೂಡಲೇ ಎಲ್ಲ ಕಡೆಯೂ ಕೂಡ ಒಂದು ಸಲ ಆ ವ್ಯೂಹ ಚದರಿ ಚದರಿ ಹೋಯಿತು ಮತ್ತೆ ಬೆಳಗಾಯಿತು ಬೆಳಗಾದ ಕೂಡಲೇ ಎಲ್ಲ ವ್ಯೂಹ ಎಲ್ಲ ತೆರ್ಕೊಂಡ್ಬಿಟ್ಟಿದೆ ಆವಾಗ ಈ ಕಡೆ ದುಷ್ಟೋದ್ಯುಮ್ನ ಸಾತ್ಯಕಿ ಉಳಿದ ಯಾರ್ಯಾರು ವೀರರಿದ್ದಾರೆ ಎಲ್ಲರೂ ನುಗ್ಗಿದ್ದೆಂತೆ ಕೌರವರ ಸೈನ್ಯಕ್ಕೆ ಕೌರವರ ಸೈನ್ಯವನ್ನು ನುಗ್ಗಿ ಕೌರವರ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾರಂತೆ ಈ ಕಡೆ ದುರ್ಯೋಧನ ಇದನ್ನು ನೋಡಿ ಭಯಂಕರವಾಗಿ ತಾನು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದನಂತೆ ಅವನನ್ನು ಎದುರಿಸ್ತೀಕೆ ಭೀಮಸೇನ ಸಾತ್ಯಕಿ ಅರ್ಜುನ ಉಳಿದವರೆಲ್ಲ ಬರ್ತಾ ಇದ್ದಾರಂತೆ ಧರ್ಮರಾಜ ಉಳಿದವರೆಲ್ಲ ಬರ್ತಾ ಇದ್ದಾರಂತೆ ಅವರನ್ನೆಲ್ಲ ಎದುರಿಸಿ ಹೋರಾಟ ಮಾಡ್ತಾ ಇದ್ದಾನಂತೆ ಈ ಕಡೆ ದುರ್ಯೋಧನನಿಗೆ ಸಹಾಯಕವಾಗಿ ಅಶ್ವತ್ಥಾಮ ಕರ್ಣ ಕೃಪಾಚಾರ್ಯರು ಮುಂತಾದವರೆಲ್ಲ ಬರ್ತಾ ಇದ್ದಾರಂತೆ ಭಯಂಕರ ಯುದ್ಧ ನಡೀತಾ ಇದೆಯಂತೆ ಇಲ್ಲಾದರೂ ಅರ್ಜುನ ಈ ಕಡೆ ಧರ್ಮರಾಜ ಬಂದಿದ್ದಾನೆ ಕೃಷ್ಣ ಅರ್ಜುನರು ಬಂದ್ರಂತೆ ಧರ್ಮರಾಜನ ಹತ್ತಿರ ಧರ್ಮರಾಜನಿಗೆ ಬಹಳ ಸಂತೋಷ ಆಗಿದೆ ಇವಾಗ ಯಾಕಂತ ಹೇಳಿದರೆ ಜಯದ್ರಥ ಸತ್ತೋದ್ನಲ್ವ ಸತ್ಯ ಪ್ರತಿಜ್ಞೆ ಆಯ್ತಲ್ವ ಅರ್ಜುನನದ್ದು ಅಂತ ಕೂಡಲೇ ಕೃಷ್ಣ ಬಂದು ಹೇಳ್ತಾನೆ ಏನಪ್ಪಾ ಧರ್ಮರಾಜ ಅದೃಷ್ಟ ಅದೃಷ್ಟ ನಿಂದು ಅಂತ ದಿಷ್ಟಿಯಾದ ವರ್ಧಸಿ ಕಾರ ರಾಜೇಂದ್ರ ಹತಶತ್ರು ನರೋತ್ತಮ ಅಭಿವೃದ್ಧಿ ಹೊಂದುತ್ತಾ ಇದೆಯಾ ಅಭಿವೃದ್ಧಿ ಹೊಂದುತ್ತಾ ಇದೆಯಾ ಯಾಕಂತ ಹೇಳಿದ್ರೆ ಶತ್ರು ಸಂಹಾರ ಆಗಲ್ಪಡ್ತಲ್ವ ಜಯದ್ರಥ ಸತ್ತೋದ್ನಲ್ವ ಏನೆಲ್ಲ ದೇವ್ರ ದಯೆ ದೇವ್ರ ದಯೆ ಅಂತ ಹೇಳ್ತಾನೆ ದಿಷ್ಟಿಯ ದಿಷ್ ಅಂದರೆ ದೇವ್ರ ದಯಪ್ಪ ಎಲ್ಲ ಅಂತ ಹೇಳ್ತಾ ಇದ್ದಾನೆ ಧರ್ಮರ ಈ ಅರ್ಜುನನು ಕೂಡ ಪ್ರತಿಜ್ಞೆಯನ್ನು ಮುಗಿಸಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ತೋಯು ಇಟ್ಟಿರೋ ರಾಜ ರಥಾದಾಪ್ಲುತ್ಯ ಭಾರತ ರಥದಲ್ಲಿ ಕೂತಿದ್ದಂತಹ ಕೃ ಧರ್ಮರಾಜ ಕೂಡಲೇ ರಥದಿಂದ ಕೆಳಗೆ ಹಾರಿದ್ದಂತೆ ಬಂದವನೇ ಕೃಷ್ಣನನ್ನಪ್ಪಿಕೊಂಡಂತೆ ಕೃಷ್ಣನನ್ನಪ್ಪಿಕೊಂಡು ಪ್ರಮೃಜ್ಯ ವದನಂ ಶುಭ್ರಂ ಪುಂಡರೀಕ ಸಮಪ್ರಭಂ ಅಭ್ರವೀತ್ ವಾಸುದೇವಂಚ ಅವನ ಮುಖವನ್ನು ತಾನು ಒರೆಸಿದ್ದಂತೆ ಕೃಷ್ಣನ ಮುಖವನ್ನು ಒರೆಸಿ ಧರ್ಮರಾಜ ಹೇಳ್ತಾನೆ ದಿಷ್ಟ್ಯಾ ಪಶ್ಯಾಮಿ ಸಂಗ್ರಾಮೇ ತೀರಣಭಾರೋ ಮಹಾರಥೋ ದೇವರ ದಯೆ ನೀನು ಹೇಳಿದಾಗೆ ಕೃಷ್ಣ ನಿಮ್ಮಿಬ್ಬರನ್ನು ನಾನು ನೋಡ್ತಾ ಇದ್ದೇನಲ್ಲ ಇವತ್ತು ಈ ರೀತಿ ಸಂತೋಷದಿಂದಿರುವಂಥ ನಿಮ್ಮೊಬ್ಬರನ್ನು ನೋಡ್ತಾ ಇದ್ದೇನೆ ಕೃಷ್ಣ ದಿಷ್ಟ್ಯಾ ಮಮ ಪ್ರೀತಿರ್ ಮಹತಿ ಪ್ರತಿಪಾದಿತ ದಿಷ್ಟ್ಯಾ ಶತ್ರುಘ್ನಶ್ಚೈವ ನಿಮಗ್ನ ಶೋಕಸಾಗರೇ ಕೃಷ್ಣ ಇವತ್ತು ನೀನು ಒಂದನ್ನು ಅಂತ ಏನಂತೇಳಿದರೆ ನಮ್ಮ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಹೇಳೋದು ನೀವು ತೋರಿಸ್ತೀಯಾ ಅಂತ ಹೇಳ್ತಾನೆ ಯಾಕಂತೇಳಿದರೆ ನಿನ್ನ ಅನುಗ್ರಹ ಇಲ್ಲದೆ ಇದ್ದರೆ ಇವತ್ತು ನಾವು ಜಯದ್ರಥನನ್ನು ಕೊಲ್ಲಿಕ್ಕಾಗ್ತಾ ಆಗ್ತಾ ಇತ್ತ ಸಾಧ್ಯವಾಗ್ತಾ ಸಾಧ್ಯವಾಗ್ತಾಯಿತ್ತಾ ಕೃಷ್ಣ ಇದಂತೂ ಸ್ಪಷ್ಟ ನ ದುಷ್ಕರಂ ದುಷ್ಕರಂ ಕಂಚಿತ್ರಿಷು ಲೋಕೇಶು ವಿದ್ಯತೆ ಗುರುರ್ ಯಶಾಂತ್ ತ್ವನ್ನಾಥೋ ಮಧುಸೂದನ ಕೃಷ್ಣ ನೀನು ಯಾರಿಗೆ ಗುರುವಾಗಿದೆಯಾ ನೀನು ಯಾರಿಗೆ ಮಾರ್ಗದರ್ಶಕನಾಗಿದೆಯಾ ನೀನು ಯಾರಿಗೆ ಅನುಗ್ರಹ ಮಾಡ್ತಾ ಇದೆಯಾ ಅವರಿಗೆ ಮೂರು ಲೋಕದಲ್ಲಿ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಸೋಲೇ ಇಲ್ಲ ಅವರಿಗೆ ಅದಕ್ಕೆ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಎಲ್ಲಿಯೂ ಕೂಡ ಕೃಷ್ಣನ ಭಕ್ತರಿಗೆ ನಾರಾಯಣನ ಭಕ್ತರಿಗೆ ಕೆಟ್ಟದಾಗುವುದು ಅಂತ ಇಲ್ಲವೇ ಇಲ್ಲ ಇದನ್ನು ಧರ್ಮರಾಜ ಬಾಯಲ್ಲಿ ಹೇಳ್ತಾ ಇರೋದಲ್ಲ ಇಡೀ ಮಹಾಭಾರತ ತೋರಿಸಿದ ನೀತಿಯೇ ಅದು ಮುಖ್ಯವಾದ ನೀತಿಯೇ ಅದು ಯಾಕಂತ ಹೇಳಿದರೆ ಕೃಷ್ಣ ನಾರಾಯಣ ಸರ್ವೋತ್ತಮನಾದವನು ಅದಕ್ಕೆ ಅವನನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಅನನ್ಯವಾಗಿ ಆಶ್ರಯಿಸ್ತಾರೆ ಅವ್ರಿಗೆ ಯಾವತ್ತೂ ಸೋಲಿಲ್ಲ ಅದನ್ನು ಧರ್ಮರಾಜ ಸ್ಪಷ್ಟವಾಗಿ ಹೇಳ್ತಾನೆ ಅಷ್ಟ್ಮತಾನೆ ತವ ಪ್ರಸಾದ್ ಗೋವಿಂದ ವಯಂ ಜೇಷ್ಯಾಮಘೇರಿ ಪೂನ್ ಯಥಾ ಪೂರ್ವಂ ಪ್ರಸಾದಾತ್ತೇ ದಾನವಾನ್ ಪಾಕಶಾಸನಃ ಕೃಷ್ಣ ಇನ್ನು ಮುಂದೆಯೂ ಕೂಡ ಅಷ್ಟೆ ನಾವು ಆ ಕೌರವರನ್ನ ಗೆಲ್ತೇವೆ ಅಂತ ಹೇಳಿದ್ರೆ ನಿನ್ನ ಅನುಗ್ರಹದಿಂದ ಹಿಂದೆಯಾಗೆ ಇಂದ್ರ ಎಲ್ಲ ದಾನವರನ್ನು ಸಂಹರಿಸಿದ ಆ ರೀತಿ ನಾವು ಕೂಡ ಖಂಡಿತವಾಗಿಯೂ ನಿನ್ನ ಅನುಗ್ರಹದಿಂದ ಗೆಲ್ಲಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ನಷಾಂ ವಿದ್ಯತೆ ಪಾಪಂ ಸಂಗ್ರಾಮೇ ವಾ ಪರಾಜಯ ತ್ರಿದಶೇಶ್ವರನಾಥತ್ವ ಯಶಾಂ ತುಷ್ಟೋಸಿ ಮಾಧವ ಕೃಷ್ಣ ಹೇ ಮಾಧವನೇ ಮಾಧವ ಅಂತ ಹೇಳುವಂತಹ ಸಂಬೋಧನೆ ಬಹಳ ಯುಕ್ತವಾಗಿರುವಂಥದ್ದು ಕೃಷ್ಣ ನೀನು ಅನುಗ್ರಹ ಮಾಡಿದರೆ ನಾವು ಗೆಲ್ತೇವೆ ಇಲ್ಲ ಅಂತೇಳಿದ್ರೆ ನಿನ್ನಿಂದಾಗಿ ಅಡ್ಡದಾರಿ ಇಡ್ತೇವೆ ಯಾಕಂದರೆ ನೀನು ಮಾಯಾಧವ ಮಾಯಾ ಅಂದರೆ ಅದೇ ತಪ್ಪು ದಾರಿ ಇರಿಸುವಳು ಮಾಯಾದೇವಿ ಅದರಿಂದಲೇ ನಾವು ಹಾಳಾಗ್ಲಿಕ್ಕೆ ಸಾಧ್ಯ ಉಂಟು ಕೃಷ್ಣ ಯಾರು ನಿನ್ನನ್ನು ಆಶ್ರಯಿಸ್ತಾರೆ ಅವರಿಗೆ ಯಾವತ್ತೂ ಪಾಪ ಮಾಡಲ್ಲ ಅವರು ಅಂತ ಹೇಳ್ತಾರೆ ನಿನ್ನನ್ನು ಆಶ್ರಯಿಸಿದವರು ನಿಮ್ಮನ್ನು ನಂಬಿದವರು ಯಾವತ್ತೂ ಪಾಪ ಮಾಡೋಲ್ಲ ಅವ್ರಿಗೆ ಯಾವತ್ತೂ ಪರಾಜಯ ಇರೋಲ್ಲ ಯಾಕಂದರೆ ನಿನ್ನ ಭಕ್ತರು ಪಾಪ ಮಾಡಲಿಕ್ಕೆ ನೀನು ಬಿಡೋಲ್ಲ ಅಂತ ಕೃಷ್ಣನಿಗೆ ಬಹಳ ಸ್ಪಷ್ಟವಾಗಿ ಧರ್ಮರಾಜ ಹೇಳ್ತಾನೆ ತತ್ಪ್ರಸಾದ್ಗೃಷಿ ಕೇಶಚಕ್ರ ಸುರಗಣೇಶ್ವರ ತ್ರೈಲೋಕ್ಯ ವಿಜಯಂ ಶ್ರೀಮಾನ್ ಪ್ರಾಪ್ತವಾನ್ ರಣಮೂರ್ಧನಿ ಇವತ್ತು ಇಂದ್ರ ಎಲ್ಲ ಲೋಕವನ್ನು ಗೆದ್ದು ಸ್ವರ್ಗಾಧಿಪತಿಯಾಗಿದ್ದಾನೆ ಅಂತ ಹೇಳಿದ್ರೆ ಹಾಗೆ ಅಲ್ಲ ನಿನ್ನ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದಲೇ ಸಾಧ್ಯವಾಗಿರುವಂಥದ್ದು ಅಂತ ಹೇಳ್ತಾನೆ ಉಳಿದ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿರುವಂಥದ್ದು ನಿನ್ನ ಅನುಗ್ರಹದಿಂದ ಕೃಷ್ಣ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಸೃಷ್ಟಾರಂ ಸರ್ವಲೋಕಾನಂ ಪರಮಾತ್ಮಾನಮಚ್ಯುತಂ ಏ ಪ್ರಪನ್ನ ಋಷಿಕೇಶಂ ಕೇಶಂ ನತೇ ಮುಖ್ಯಂತಿ ಕರ್ಹಿಚಿತ್ ಯಾರು ಮೂರು ಲೋಕದ ಒಡೆಯನಾಗಿದ್ದಾನೆ ಮತ್ತು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದವುಗಳನ್ನೆಲ್ಲ ಮಾಡ್ತಾ ಇದ್ದಾನು ಅಂಥ ನಿನ್ನನ್ನು ಅಂದರೆ ಅಂಥ ನಾರಾಯಣ ನೀನು ನಿನ್ನನ್ನು ಯಾರು ಆಶ್ರಯಿಸ್ತಾರೆ ಅವರು ಜೀವನದಲ್ಲಿ ಯಾವತ್ತೂ ಮೋಹಕ್ಕೊಳಗಾಗುವುದಿಲ್ಲ ಮೋಹಕ್ಕೊಳಗಾಗುವುದಿಲ್ಲ ಅಂತ ಹೇಳಿದರೆ ನೆಗೆಟಿವ್ ಅವರೊಳಗೆ ಬರೋದಿಲ್ಲ ಕೆಟ್ಟ ದಾರಿಯನ್ನು ಹಿಡಿಯುವುದಿಲ್ಲ ಕೆಟ್ಟ ಅರ್ಥವನ್ನು ಮಾಡಿಕೊಳ್ಳುವುದಿಲ್ಲ ಜೀವನದಲ್ಲಿ ಮತ್ತು ಯಾವತ್ತೂ ಸರಿದಾರಿಯನ್ನು ಹಿಡಿತಾರೆ ಸರಿಯಾದ ಮಾರ್ಗದಲ್ಲಿ ಸಾಕ್ತಾರವರು ಅಂತ ಹೇಳ್ತಾರೆ ಯಾಕಂದರೆ ಅನಾದಿ ನಿಧನಂ ದೇವಂ ಲೋಕಕರ್ತಾರಮವ್ಯಯಂ ತ್ವಾಂ ಭಕ್ತ ಏಷಿಕೇಶ ದುರ್ಗಾಣ್ಯತಿ ತರಂತಿತೇ ಅವರು ಯಾವತ್ತೂ ಮೋಹಕ್ಕೊಳಗಾಗುವುದಿಲ್ಲ ಒಂದು ತಪ್ಪು ದಾರಿ ಹಿಡಿಯುವುದಿಲ್ಲ ತಪ್ಪರ್ಥ ಮಾಡಿಕೊಳ್ಳುವುದಿಲ್ಲ ಅಷ್ಟು ಮಾತ್ರ ಅಲ್ಲ ಕೃಷ್ಣ ಅನಾದಿ ನಿಧನಂ ಅಂತ ಹೇಳಿದರೆ ಆದಿ ಅಂತ್ಯ ಇಲ್ಲದೆ ಇರುವವನು ನೀನು ಕೊನೆ ಇಲ್ಲ ಮೊದಲಿಲ್ಲ ನಿನಗೆ ಅಂಥವನಂದರೆ ಹುಟ್ಟಿಲ್ಲ ಸಾವಿಲ್ಲದವರು ನೀನು ಇಡೀ ಲೋಕದ ಒಡೆಯನಾಗಿರುವವನು ನಾಶರಹಿತನಾಗಿರುವವನು ನಿನ್ನನ್ನು ಯಾರು ಭಕ್ತಿಯಿಂದ ಆರಾಧಿಸ್ತಾರೆ ಅವರು ಎಂಥ ಕಷ್ಟ ಬಂದರೂ ದಾಟಿಬಿಡ್ತಾರಂತೆ ನಿನ್ನನ್ನು ಆರಾಧಿಸ್ತಾ ಆರಾಧಿಸ್ತಾ ಎಂಥ ಕಷ್ಟವನ್ನು ದಾಟ್ತಾರೆ ಅಂದರೆ ಈ ಯುಧಿಷ್ಠಿರನ ಮಾತಿನ ಮೂಲಕ ಮಹಾಭಾರತ ಏನು ತಿಳಿಸ್ತಾ ಇದೆ ಅಂತೇಳಿದರೆ ಯಾರು ನಾರಾಯಣನನ್ನು ಕೃಷ್ಣನನ್ನು ಅನನ್ಯವಾಗಿ ಆರಾಧನೆ ಮಾಡ್ತಾರೆ ಅವರಿಗೆ ಸೋಲಿಲ್ಲ ಅಷ್ಟು ಮಾತ್ರ ಅಲ್ಲ ಅವರಿಗೆ ತಪ್ಪು ಕಲ್ಪನೆಗಳಿಲ್ಲ ಮೋಹ ಇಲ್ಲ ಅಷ್ಟು ಮಾತ್ರ ಅಲ್ಲ ಅವರಿಗೆ ಪಾಪ ಬರುವುದಿಲ್ಲ ಅಷ್ಟು ಮಾತ್ರ ಅಲ್ಲ ಎಂಥ ಕಷ್ಟ ಅಕಸ್ಮಾತ್ ಪ್ರಾರಬ್ಧವಶಾತ್ ಬಂದರೂ ಕೂಡ ಅದರಿಂದ ಅವರು ಸುಲಭವಾಗಿ ಪಾರಾಗಿಬಿಡ್ತಾರೆ ನೋಡಿ ಇಷ್ಟೆಲ್ಲ ಅನುಕೂಲತೆ ಇದೆ ಯಾರು ಕೃಷ್ಣನನ್ನು ಸರ್ವೋತ್ತಮ ಅಂತ ತಿಳಿದು ಆರಾಧ ಆರಾಧನೆ ಮಾಡ್ತಾರೆ ಅವರಿಗೆ ಯಾಕಂದರೆ ಇದು ಧರ್ಮರಾಜನ ಅನುಭವದ ಮಾತು ಮಹಾಭಾರತ ತಿಳಿಸ್ತಾ ಇರುವಂಥದ್ದು ಇಡೀ ಮಹಾಭಾರತದ ಘೋಷವಾಕ್ಯವೇ ಅದು ಮುಖ್ಯವಾಗಿ ನಾರಾಯಣ ಸಮೂತ ನ ಭವಿಷ್ಯತಿ ಎಂದ ಸತ್ಯವಾಕ್ಯನ ಸರ್ವಾರ್ಥಾನ್ ಸಾಧೆಯಮ್ಯಹಂ ನಾರಾಯಣನಿಗೆ ಸಮನಾದಂತಹ ದೇವರು ಅಥವಾ ಅದಕ್ಕಿಂತ ಅಧಿಕವಾದ ದೇವರು ಇಲ್ಲವೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಮಹಾಭಾರತದ ಮಾತು ಅದನ್ನು ಇಲ್ಲಿ ಧರ್ಮರಾಜ ಹೇಳ್ತಾ ಇದ್ದಾನೆ ಯೋಗಾತ ಚತುರೋ ವೇದಾನ್ ಯಶ್ಚ ವೇದು ಗೀಯತೆ ತಂ ಪ್ರಪದ್ಯೇ ಮಹಾತ್ಮಾನಂ ಭೂತಿಮಾಪ್ನೋತ್ಯ ಅನುತ್ತಮ್ ಯಾರು ಮೂರು ವೇದಗಳನ್ನು ತಿಳ್ಕೊಂಡಿದ್ದಾನೋ ಮೂರು ವೇ ನಾಲ್ಕು ವೇದಗಳನ್ನು ತಿಳ್ಕೊಂಡಿದ್ದಾನೋ ನಾಲ್ಕು ವೇದಗಳಿಂದ ಹೊಗಳಲ್ಪಡ್ತಾ ಇದ್ದಾನೋ ಅಂತ ನಿನ್ನನ್ನು ನಾನು ಶರಣ ಹೊಂದುತ್ತಾ ಇದ್ದೇನೆ ಕೃಷ್ಣ ಯಾರು ಧನಂಜಯನ ಮಿತ್ರನಾಗಿದ್ದಾನೋ ಧನಂಜಯನಿಗೆ ಹಿತವನ್ನು ಬಯಸುವನಾಗಿದ್ದಾನೋ ಧನಂಜಯನ ರಕ್ಷಣೆ ಮಾಡ್ತಾ ಇದ್ದಾನೋ ಅಂಥ ಕೃಷ್ಣನಿಗೆ ನಮಸ್ಕಾರ ಮಾಡ್ತೇನೆ ಈ ರೀತಿ ಆ ಧರ್ಮರಾಜ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದರೆ ಕೃಷ್ಣ ಹೇಳ್ತಾನೆ ಅಂದರೆ ನೋಡಿ ದೇವರು ಯಾವ ರೀತಿ ಇರ್ತಾನೆ ಅಂತ ಅಲ್ಲ ಧರ್ಮರಾಜ ನಿನ್ನ ಕೋಪಕ್ಕೆ ತುತ್ತಾದ ಮೇಲೆ ಜಯದ್ರಥ ಉಳಿಲಿಕ್ಕೆ ಸಾಧ್ಯ ಉಂಟ ಅಂತ ಹೇಳ್ತಾನೆ ಅಂದರೆ ಧರ್ಮರಾಜರಲ್ಲಿ ಭೋಹಗೊಳಿಸುವುದು ಕೃಷ್ಣ ನೋಡು ಧರ್ಮ ಈ ಜಯದ್ರಥ ಸಾಯ್ಲಿಕ್ಕೆ ಕಾರಣ ಏನಂದರೆ ನಿನ್ನ ಕೋಪ ನಿನ್ನ ಕೋಪಕ್ಕೆ ತುತ್ತಾದವರು ಯಾಳು ಉಳಿಯುವುದಿಲ್ಲ ಅಂತ ಹೇಳ್ತಾನೆ ತ್ವಾಮಿ ಚಕ್ಷುರ್ ಗಣಂಭೀರಂ ಕೋಪ ಇದ್ವಾ ಸುಯೋಧನ ಸಮಿತ್ರ ಬಂಧು ಸಮರೆ ಪ್ರಾಣಾಸ್ತ್ಯಕ್ಷತೆ ದುರ್ಮತಿ ನಿನ್ನ ಕೋಪಕ್ಕೆ ತುತ್ತಾದಂತಹ ನಿನ್ನ ಆ ಕೆಂಗಣ್ಣಿಗೆ ಸಿಕ್ಕಿದಂತಹ ದುರ್ಯೋಧನೆ ಇನ್ನು ಉಳಿಯಲು ಬಿಡು ಅಂತ ಹೇಳ್ತಾನೆ ಅವನೆಲ್ಲ ಮಿತ್ರ ಬಾಂಧವರೊಂದಿಗೆ ನಾಶ ಆಗುವುದು ಸಹಿ ಖಂಡಿತ ಯಾಕಂದರೆ ನಿನ್ನ ಕೋಪದ ಮುಂದೆ ಯಾರಾದರೂ ಅದರ ನಿಲ್ಲುವವರಿದ್ದಾರ ಎಲ್ಲರೂ ನಾಶ ಆಗೋರು ನಿನ್ನ ಕೋಪದ ಮುಂದೆ ಅಂತ ಹೇಳ್ತಾ ಇದ್ದಾನೆ ರಾಜ್ಯಂ ಪ್ರಾಣ ಪ್ರಿಯ ಪುತ್ರ ಸೌಖ್ಯಾ ವಿವಿಧಾನಿ ಚ ಅಚಿರ ತಸ್ಯ ನಶ್ಯಂತಿ ಏತಾಂ ಏಷಾಂ ಕೃದ್ಧೋಸಿ ಮಾನವ ಮಾನದ ಧರ್ಮರಾಜ ನೀನು ಯಾರ ಬಗ್ಗೆ ಕೋಪ ಮಾಡ್ಕೊಳ್ತೀಯಾ ನೀನು ಕೋಪ ಮಾಡಿಕೊಂಡೆ ಅಂತ ಹೇಳಿದರೆ ಅವರದೆಲ್ಲ ಕಳ್ಕೊಂಡ್ರು ಅಂತ ಅರ್ಥ ಯಾಕಂತೇಳಿದರೆ ನಿನ್ನ ಕೋಪದ ಮುಂದೆ ನಿಲ್ಲುವವರು ಯಾರೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಅಂದರೆ ಇದು ಮಾರ್ಮಿಕವಾದ ವಚನ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ ಅಂತ ಅದೇ ಕೇಳುವಂಥದ್ದು ಮಹಾಭಾರತ ಬೈ ಹೊರಗಿನ ಕಥೆಯೆಲ್ಲ ಒಳಗಿನದ್ದು ಧರ್ಮ ಅಂತ ಹೇಳಿದರೆ ಧರ್ಮರಾಜ ಅಂದರೆ ಮತ್ತೆ ಏನೂ ಅಲ್ಲ ಧರ್ಮದ ಸಂಕೇತ ಅವನು ಯಾರ ಜೀವನದಲ್ಲಿ ಧರ್ಮ ಕೋಪ ಮಾಡಿಕೊಳ್ಳುತ್ತದೆ ಅಂತ ಹೇಳಿದರೆ ಧರ್ಮ ಯಾವಾಗ ಕೋಪ ಮಾಡಿಕೊಳ್ಳುತ್ತದೆ ಅಂದರೆ ಅಧರ್ಮ ಮಾರ್ಗ ಹಿಡಿದಾಗ ಯಾವ ವ್ಯಕ್ತಿ ಅಧರ್ಮ ಮಾರ್ಗವನ್ನು ಹಿಡಿತಾನೆ ಧರ್ಮಕ್ಕೆ ಅವಮಾನವನ್ನು ಮಾಡ್ತಾನೆ ಆ ವ್ಯಕ್ತಿ ಸರ್ವಸ್ವವನ್ನು ಕಳ್ಕೊಳ್ತಾನೆ ಜೀವನದಲ್ಲಿ ಹೇಗೆ ಕಳ್ಕೊಳ್ತಾನೆ ಅಂತ ಹೇಳಿದರೆ ಹಾಗೆ ಅಲ್ಲ ಯಾಕಂತ ಹೇಳಿದರೆ ಧರ್ಮ ಸ್ವತಃ ತಾನೇ ಎಲ್ಲ ಕಳೆಯುವುದಲ್ಲ ಮತ್ತೇನೆಂದರೆ ಆ ಧರ್ಮಕ್ಕೆ ಅವಮಾನ ಮಾಡಿದರೆ ಭಗವಂತನಿಗೆ ಅವಮಾನ ಮಾಡಿದಾಗ ನೋಡಿ ಅದಕ್ಕೆ ಧರ್ಮರಾಜನಿಗಾದ ಅವಮಾನ ಕೃಷ್ಣನಿಗೆ ಅವಮಾನ ಅದಕ್ಕೆ ಕೃಷ್ಣ ಆ ಧರ್ಮರಾಜನ ಕೋಪಕ್ಕೆ ಯಾರು ತುತ್ತಾಗ್ತಾರೆ ಅವರನ್ನು ನಾಶ ಮಾಡುವವನು ಕೃಷ್ಣ ಹಾಗೆ ನಾವು ಧರ್ಮದ ವಿರುದ್ಧವಾಗಿ ನೋಡ ನಡೆದರೆ ದೇವರು ಬಿಡೋದಿಲ್ಲ ದೇವರು ಯಾವತ್ತೂ ಎತ್ತರ ಧರ್ಮ ತತ್ರ ಜಯ ಧರ್ಮ ಇರುವಲ್ಲೇ ತಾನಿರು ಕೃಷ್ಣ ಇದನ್ನು ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ ನಂತರ ಈ ಕಡೆ ದುರ್ಯೋಧರ ಶಿಬಿರದಲ್ಲಿ ಅಂತ ಹೇಳಿದರೆ ಯುದ್ಧ ನಡೀತಾನೇ ಇದೆ ಅವತ್ತು ಸಾಯಂಕಾಲ ಆದರೂ ಇದ್ದಕ್ಕೆ ಯಾರು ಹೋಗಿ ಶಿಬಿರಕ್ಕೆ ಹೋಗಿಲ್ಲ ಸೂರ್ಯಾಸ್ತ ಇದೆ ಯಾಕಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಜಯದ್ರಥ ಸತ್ತೋಗಿದ್ದಾನಲ್ವಾ ಅವಾಗ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಬಂದ ದ್ರೋಣಾಚಾರ್ಯರ ಹತ್ರ ಬಂದು ತುಂಬ ದುಃಖಿತನಾಗಿಬಿಟ್ಟಿದ್ದಾನೆ ದುರ್ಯೋಧನ ಅಂದರೆ ತುಂಬ ಡಿಪ್ರೆಸ್ ಅಂತ ಹೇಳ್ತೇವಲ್ವ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗಿದ್ದಾನೆ ಅವನು ಬಂದು ಬಹಳ ದುಃಖದಿಂದ ಹೇಳ್ತಾನೆ ದ್ರೋಣಾಚಾರ್ಯರನ್ನು ಕುರಿತು ನ ದ್ರೋಣೋ ನ ಚರಾಧೇಯೋ ನಾಶ್ವತ್ಥ ಮೋ ಕೃಪೋ ನ ಚ ಕೃದ್ಧಸ ಮುಖೇ ಸ್ಥಾತು ಪರ್ಯಾಪ್ತ ಇತಿ ಮಾರಿಷ ಹಾಂ ಸಂಜೆ ಹೇಳ್ತಾನೆ ಧೃತರಾಷ್ಟ್ರ ನನ್ನ ಕುರಿತು ನೋಡು ಈ ಧರ್ಮರ ದುರ್ಯೋಧನ ಎಷ್ಟು ತಾನು ಖಿನ್ನನಾಗಿದ್ದಾನೆಂದರೆ ಅವನ ಮನಸ್ಸಿನಲ್ಲಿ ಬರ್ತಾ ಇದೆ ಅರ್ಜುನನ ಮುಂದೆ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅಶ್ವತ್ಥಾಮ ಕರಣ ಇವರು ಯಾರೂ ಅರ್ಜುನನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವನಿಗೆ ಒಳಗಿನಿಂದ ಇವಾಗ ಕಾಣ್ತಾ ಇದೆ ಅದಕ್ಕೋಸ್ಕರ ನಿರ್ಜಿತ್ಯ ಹಿರಣೇ ಪಾರ್ಥ ಪಾರ್ಥ ಸರ್ವಾನ್ ಮಹ ಮಮ ಮಹಾರಥಾನ್ ಅವಧೀತ್ ಸೈಂದವಂ ಸಂಖ್ಯೆ ನಯನ ಕಶ್ಚಿತ್ ಅವಾರಯಿತು ದುರ್ಯೋಧನ ದುರ್ಯೋ ದ್ರೋಣಾಚಾರ್ಯರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಒಳಗಿನಿಂದ ತಾನು ಯೋಚನೆ ಏನು ಮಾಡ್ತಾನೆ ಅಲ್ಲ ಸೈಂಧವನನ್ನು ಕರಣ ಮುಂತಾದವರು ಎಲ್ಲ ಮಹಾರಥಿಕರು ಕೂಡ ರಕ್ಷಣೆ ಮಾಡ್ತಾಯಿದ್ರು ಹಾಗಿದ್ರೂ ಕೂಡ ಸತ್ಯ ಹೋದ್ನಲ್ವ ಅರ್ಜುನನನ್ನು ಯಾರೂ ತಡಿಲಿಕ್ಕಾಗಲೇ ಇಲ್ವಲ್ಲ ಸರ್ವತಾ ಹತಮೈವೈತತ್ ಕೌರವಾಣ ಮಹತ್ಬಲಂ ನಕ್ಷ್ಯಸ್ಯ ವಿದ್ಯತೆತ್ರಾಥ ಸಾಕ್ಷಾದ ಪಿ ಪುರಂದರ ಧರ್ಮರಾಜ್ ದುರ್ಯೋಧನ ತಿಳ್ಕೊಂಡಂತೆ ಕೌರವರ ಸೈನ್ಯ ಹೋಯಿತು ನನ್ನ ಸೈನ್ಯ ಹೋಯಿತು ನನ್ನ ಸೈನ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಇಂದ್ರನಿಗೂ ಸಾಧ್ಯ ಇಲ್ಲ ನನ್ನ ರೀ ಸೈನ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದ ಕೃಷ್ಣಾರ್ಜುನರಿಂದ ಈ ರೀತಿ ಒಳಗೆ ತಾನು ತಿಳ್ಕೊಂಡ ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದೆ ಕರ್ಣ ಇದ್ದಾನೆ ನನ್ನೊಟ್ಟಿಗೆ ಕರ್ಣ ಇದ್ದಾನೆ ಕರ್ಣ ಎಲ್ಲರನಿಗೆ ಎದ್ಬಿಡ್ತಾನೆ ಅಂತ ಆದರೆ ಇವತ್ತು ಭೀಮಸೇನ ಹತ್ರ ಮತ್ತೆ ಸೋತು 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 ಹೋದದ್ದ ನೋಡಿ ನಾನು ತಿಳ್ಕೊಳ್ತೇನೆ ಸಕರಣು ನಿರ್ಜಿತ ಸಂಖ್ಯೆ ಹತಶ್ಚೇ ವಯದು ಜಯದ್ರಥ ನಾನು ಯಾರ ಮೇಲೂ ತುಂಬ ಭರವಸೆ ಇಟ್ಟಿದ್ನೋ ಅಂಥ ಕರ್ಣನೂ ಪ್ರಯೋಜನ ಇಲ್ಲ ನೋಡಿ ಇವಾಗ ದುರ್ಯೋಧನರಿಗೆ ಗೊತ್ತಾಯಿತು ಯಾಕಂದರೆ ಇವತ್ತು ಭೀಮ ಸೇರ ಇಪ್ಪತ್ತೊಂದು ಬಾರಿ ಸೋತೋಗಿದ್ದಾರೆ ರಥ ಮುರ್ಕೊಂಡು 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 ಹತ್ಕೊಂಡು ಹೋಗಿದ್ದಾರೆ ಅವನು ಮುಂದೆನೇ ನನ್ನ ತಮ್ಮಂದ್ರೆ ಅಂದರೆ ದುರ್ಯೋಧರನ ತಮ್ಮಂದರು ಸಾಯ್ತಾ ಇದ್ರು ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ ಕರ್ಣನಿಗೆ ಅದಕ್ಕೆ ದುರ್ಯೋಧನ ಯೋಚನೆ ಮಾಡ್ತಾನೆ ಪ್ರಯೋಜನ ಇಲ್ಲ ಪರುಷಾಣಿ ಸಭಾ ಮಧ್ಯೆ ಪ್ರೋಕ್ತವಾನ್ ಪಾಂಡವಾನ್ ಸಖರ್ಣೋ ನಿರ್ಜಿತ ಸಂಖ್ಯೆ ಸೈಂಧವಶ್ಚ ನಿಪಾತಃ ಇದೇ ಕರ್ಣೇನೇ ಅಲ್ವಾ ಅಲ್ಲಿ ಸಭೆಯಲ್ಲಿ ಅವತ್ತು ಜೂಜು ನಡೆದಾಗ ಪಾಂಡವರನ ಕುರಿತು ಬಾಯಿಗೆ ಬಂದಾಗ ಮಾತಾಡೋದು ಅವನು ಇವನೇ ಅಲ್ವಾ ನಾನು ಇವನು ಮಾತನ್ನು ಕೇಳ್ಕೊಂಡು ಹೋ ನನ್ನ ಪಾಲಿಗೆ ಕರ್ಣ ಇದ್ದಾನೆ ಕರ್ಣ ಮಹಾಶ್ವರ ಯಾಕಂದರೆ ಪಾಂಡವರ ವಿರುದ್ಧವಾಗ ಆ ರೀತಿ ಮಾತಾಡಬೇಕು ಅಂದ್ರೂ ಬೇಕಲ್ವ ಯಾಕಂದರೆ ನಾಳೆ ಇದ್ದ ಆದರೆ ನಮ್ಮನ್ನು ಬಿಡೋಲ್ಲ ಚರ್ಚ್ ಹಾಕಿಬಿಡ್ತಾರೆ ಯೋಚನೆ ಬೇಕೋ ಬಿಡುವೊ ಆರು ಇಲ್ತೇ ಇದ್ದೇ ಧೈರ್ಯವಾಗಿ ಮಾತಾಡಿದ್ದು ನೋಡಿ ವಾಹ್ ಆಗ್ಬೋದು ಈ ಕರ್ಣನ ಘಡಿಸು ತನಕ ಆಗಬಹುದು ಘಟಸು ತನಕಾಗಬಹುದು ಅಂತ ತಿಳ್ಕೊಂಡಿದ್ದೆ ಆದರೆ ಇವತ್ತು ಗೊತ್ತಾಯಿತು ಕರ್ಣ ಏನಂತ ಯಾಕಂದರೆ ಇವರು ಬರೀ ಬಾಯಲ್ಲಿ ಮಾತ್ರ ಮಾತಾಡುವವರು ಇವತ್ತಿಲ್ಲಿ ಸೋತೋಗಿದ್ದಾನೆ ಅದು ಒಂದು ಅಲ್ಲ ಎರಡು ಸಾರಿ ಅಲ್ಲ ಜಯದ್ರತನ ಸೊತೋಗಿದ್ದಾನೆ ಅಂತ ಹೇಳಿ ಯಸ್ಯ ವೀರ್ಯಂ ಸಮಾಶ್ರಿತ್ಯ ಶಮಂ ಯಾಚಂತಮ ಅಚ್ಯುತಮ್ ತೃಣವತ್ತಮಹಂ ಮನ್ಯೇ ಸಕರನೋ ನಜಿತೋ ಇದು ಇಚ್ಛೆ ಅವತ್ತು ಕೃಷ್ಣ ಬಂದಿದ್ದ ಸಂಧಾನಕ್ಕೆ ಕೃಷ್ಣ ಸಂಧಾನಕ್ಕೆ ಬಂದಾಗಲೂ ಕೂಡ ಅದು ಯಾಕೋಸ್ಕರ ಯುದ್ಧ ಬೇಡ ನಾನು ಕೋ ಪಾಂಡವರನ್ನು ತಡೀತೇನೆ ಅಂತ ಬಂದಿದ್ದ ನಾನು ಅವನು ಒಪ್ಪಿಕೊಂಡಿದ್ದರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲವಲ್ಲ ನನಗೆ ಕಡೆಗೆ ಒಂದು ಐದು ಹಳ್ಳಿ ಕೇಳಿದ್ದಷ್ಟೇ ಐದು ಹಳ್ಳಿ ಐದು ಹಳ್ಳಿ ಕೊಟ್ಟಿದ್ದು ಉಳಿದಲ್ಲೇ ನಾನು ಇಟ್ಕೊಳ್ಬೋದಿತ್ತಲ್ವ ಇಲ್ಲ ನಾನು ಕೇಳಲಿಲ್ಲ ಕೃಷ್ಣನಿಗೆ ಅವಮಾನ ಮಾಡಿದೆ ಯಾರನ್ನು ಆಶ್ರಯ ಈದು ಕರ್ಣ ಇದ್ದಲ್ವಾ ಕರ್ಣನನ್ನು ಆಶ್ರಯಿಸಿಕೊಂಡು ಕರ್ಣ ಇದ್ದಾನೆ ನನ್ನ ಪಾಲಿಗೆ ಅಂತೇಳಿ ಕರಣ ಕುಮ್ಮಕ್ಕೆ ಕೊಡ್ತಾ ಇದ್ದೆ ಹಿಂದಿಂದ ಆ ಕರ್ಣನ ಕುಮ್ಮಕ್ಕಿನಿಂದಾಗಿ ನಾನು ಕೃಷ್ಣನಿಗೆ ಅವಮಾನ ಮಾಡಿದೆ ಅವನು ತಂದ ಶಾಂತಿ ಪ್ರಸ್ತಾವವನ್ನು ಕೂಡ ನಾನು ತಿರಸ್ಕಾರ ಮಾಡಿದೆ ಆದರೆ ಇವತ್ತು ಆ ಕರ್ಣನೇ ಸೋತೋಗಿದ್ದಾನೆ ಈ ಯಾರನ್ನು ನಂಬಿಕೊಂಡು ನಾನು ಅವತ್ತು ಶಾಂತಿ ಪ್ರಸ್ತಾವವನ್ನು ಕೂಡ ಹಿಂದೆ ಮಾಡಿದ್ದು ಅಂತ ಕರ್ಣನೇ ಸೋತೋಗಿದ್ದಾನೆ ಇನ್ಯಾರನ್ನು ನಾನು ನಂಬಿಕೊಳ್ಳೋದು ರಣರಂಗದಲ್ಲಿ ಏವಂ ಕ್ಲಾಂತಮನ ರಾಜನ್ ಉಪಾಯಾತ್ ದ್ರೋಣ ಅಗ್ ಅಗಸ್ಕೃತ್ ಸರ್ವಲೋಕಸ್ಯ ಪುತ್ರಸ್ಥೆ ಭರತ ಈ ರೀತಿ ಬೇಜಾರು ಮಾಡಿಕೊಂಡು ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಬಂದ ದ್ರೋಣಾಚಾರ್ಯರ ಬಳಿ ಬಂದು ಹೇಳ್ತಾನೆ ದ್ರೋಣಾಚಾರ್ಯರೇ ನೋಡ್ರಿ ಯಾರು ತಲೆಯ ಮೇಲೆ ಪಟ್ಟಾಭಿಷಿಕ್ತರಾಗಿದರೋ ಅಂಥ ರಾಜರುಗಳ ವ್ಯವಸ್ಥೆ ಅವಸ್ಥೆ ಇವತ್ತು ಯಾವ ರೀತಿ ಆಗಿದೆ ನೋಡಿ ಅಂತ ಹೇಳ್ತಾನೆ ಕೃತ್ ಪ್ರಮುಖದ ಶೂರಂ ಭೀಷ್ಮಂ ಮಮ ಪಿತಾಮಹಂ ತಮ್ಮ ನಿಹತ್ಯ ಪ್ರಲುಬ್ಧೋ ಎಂ ಶಿಖಂಡಿ ಪೂರ್ಣ ಮಾನಸಃ ಪಾಂಚಾಲೆ ಸಹಿತ ಸರ್ವೇ ಸೇನಾಗ್ರಮ ಅಭಿಕರ್ಷತಿ ಅಲ್ಲ ದ್ರೋಣಾಚಾರ್ಯರು ನೋಡಿ ಯಾವ ರೀತಿ ಇದೆ ಅಂತೇಳಿದರೆ ಭೀಷ್ಮಾಚಾರ್ಯರು ಎಲ್ಲ ರಾಜರುಗಳಿಗೆ ಬಗ್ಗುಬಿಟ್ಟಿದವರು ಅಂತ ಭೀಷ್ಮಾಚಾರ್ಯರು ಇವತ್ತು ಕೆಳಗೆ ಬಿದ್ದಿದ್ದಾರೆ ಯಾರಿಂದ ಈ ಶಿಖಂಡಿಯಿಂದ ಪಾಂಚಾಲದ ಒಬ್ಬ ವೀರ ಶಿಖಂಡಿಯಿಂದಾಗಿ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದಿದ್ದಾರೆ ಅಲ್ಲ ಬೀಳಿ ಅಂಥ ಪಾಂಚಾಲ ದೇಶದ ಶಿಖಂಡಿ ಇವತ್ತು ಓಡಾಡ್ತಾ ಇದ್ದಾನಲ್ವ ರಣರಂಗದಲ್ಲಿ ನಿರ್ಭೀ ಯಾವುದೇ ಭಯ ಇಲ್ಲ ಓಡಾಡ್ತಾ ಇದ್ದಾನಲ್ವ ನೋಡಿ ಇದಕ್ಕೆ ಏನಂತ ಹೇಳೋಣ ಏನಂತ ಹೇಳೋಣ ಇದಕ್ಕೆ ಅಂದರೆ ಅಂಥ ಭೀಷ್ಮಾಚಾರ್ಯನ ಉರುಳಿಸಿ ಅವನಿಗೆ ಭಯ ಇಲ್ವ ಕಂಡಿಗೆ ಹೇಳ್ತಾ ಇದ್ದಾನೆ ಅಪರಶ್ಚಾಪಿ ದುರ್ಧರ್ಷ ಶಿಷ್ಯಸ್ಥೇ ಸವ್ಯಸಾಚಿನ ಅಕ್ಷೋಹಿಣಿ ಸಪ್ತಹತ್ವ ಅಥೋ ರಾಜ ಜಯದ್ರಥ ಇನ್ನೊಂದು ಈ ಜಯದ್ರಥ ಇಷ್ಟೆಲ್ಲ ಸ ಅಕ್ಷೋಹಿಣಿ ಬೈ ಸೈನ್ಯದಿಂದ ರಕ್ಷಿಸಲು ಪಟ್ಟಿದ್ರು ಕೂಡ ಸತ್ಯ ಹೋದ್ನಲ್ಲು ಅಂದರೆ ಆ ಶಿಖಂಡಿ ಆ ರೀತಿ ತಿರುಗುತ್ತಾ ಇದ್ದಾನೆ ಕಾರಣ ಏನಂದ್ರೆ ಅರ್ಜುನನ ಬಲ ಅರ್ಜುನ ಹಿಂದಿನಿಂದ ಶಿಖಂಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವತ್ತು ಭೀಷ್ಮಾಚಾರ್ಯನ ಕೆಳಗೆ ಬೀಳಿಸ್ಲಿಕ್ಕೋ ಅರ್ಜುನನ ಕಾರಣನಾದ ಶಿಖಂಡಿಗೆ ಇವತ್ತು ಜಯದ್ರಥನು ಕೂಡ ಸತ್ತು ಹೋದ ಅಸ್ಮದ್ ವಿಜಯ ಕಾಮಾನ ಸುಹೃದಾ ಮುಪಕಾರಿಣಂ ಕಂಥಾಸ್ಮಿಕ ತಮಾನ್ ಋಂಡ್ಯಂ ಗತಾನಾಂ ಯಮ ಸಾಧನಂ ದ್ರೋಣಾಚಾರ್ಯರೇ ನನ್ನ ಮೇಲೆ ತುಂಬ ಸಾಲ ಇದೆ ಅಂತ ಹೇಳ್ತಾನೆ ತುಂಬ ಸಾಲ ಇದೆ ತುಂಬ ಋಣ ಇದೆ ಯಾಕಂದರೆ ನನಗೋಸ್ಕರ ಎಷ್ಟೆಲ್ಲ ಮಂದಿ ಪ್ರಾಣ ಬಿಟ್ಟರು ಇವರ ಋಣವನ್ನು ನಾನು ಹೇಗೆ ತೀರಿಸೋದು ಹೇಳ್ತಾ ಇದ್ದಾನೆ ಏ ಮದರ್ಥಂ ಪರೀಪ್ಸಂತಿ ವಸುಧಾ ಮಧುಧಾಧಿಪಾಹ ತೇಹಿತ್ವಾ ವಸುಧೈಶ್ವರ್ಯಂ ವಸುಧಾ ಮಧಿಶೇರತೆ ಎಂತಹ ದೌರ್ಭಾಗ್ಯ ನೋಡಿ ದ್ರೋಣಾಚಾರ್ಯರೇ ಯಾರು ಸಮಸ್ತ ಐಶ್ವರ್ಯವನ್ನು ಬದಿಗಿಟ್ಟು ರಾಜರುಗಳು ಭೂಮಿಯ ಒಡೆಯರು ನನಗೆ ಭೂಮಿ ಕೊಡಿಸಬೇಕು ಅಂತ ಯುದ್ಧಕ್ಕೆ ಬಂದರೂ ಅವರಿವತ್ತು ಭೀ ಭೂಮಿ ಮೇಲೆ ಬಿದ್ದಿದ್ದಾರೆ ಸತ್ತು ಹೆಡವಾಗಿ ಬಿದ್ದಿದ್ದಾರೆ ನನಗೋಸ್ಕರ ಬಂದವರು ಅವರಿವತ್ತು ಭೂಮಿ ಮೇಲೆ ಸತ್ತು ಹೆಡವಾಗಿ ಬಿದ್ದಿದ್ದಾರೆ ಮಮ ಲಬ್ಧ ಸೋಯಂ ಸೋಹಂ ಕಾಪುರುಷ ಕೃತ್ವ ಮಿತ್ರಾಣಂ ಕ್ಷಯಮೀದೃಶಂ ನಾಶ್ವಮೇಧ ಸಹಸ್ರೇಣ ಪಾತು ಮಾಹೇವೆ ದ್ರೋಣಾಚಾರ್ಯರೇ ನಾನು ತುಂಬ ಕೆಟ್ಟವರು ತುಂಬ ಕೆಟ್ಟವರು ಇವತ್ತು ಜ್ಞಾನೋದಯ ಆಗ್ತಾ ಇದೆ ದುರ್ಯೋಧನ ಇಷ್ಟು ದಿನ ಆಗದಿದ್ದ ಅದು ಯಾಕೆ ಅಂತೇಳಿದರೆ ಇಷ್ಟು ಮಂದಿಯನ್ನು ಕೊಂದಾಕಿದ್ದೇನೆ ನಾನು ನನ್ನವರು ನನಗೋಸ್ಕರ ಜೀವ ಬಿಟ್ಟವರು ಈ ಪಾಪ ನಾನು ಹ್ಯಾ ಕಳ್ಕೊಳ್ಳೋಣ ನಂಬಿದವರಿಗೆ ಮೋಸ ಮಾಡಿದ ಪಾಪವನ್ನು ಹೇಗೆ ಕಳ್ಕೊಳ್ಳೋಣ ಸಾವಿರ ಅಶ್ವಮೇಧ ಯಾಗ ಮಾಡಿದರೂ ಕೂಡ ಈ ಪಾಪ ಹೋಗುವುದಿಲ್ಲ ಅಂತ ನಾನು ತಿಳ್ಕೊಳ್ತೇನೆ ಅಂತ ಹೇಳ್ತಾ ಇದ್ದರು ದ್ರೋಣಾಚಾರ್ಯರಿಗೆ ದುರ್ಯೋಧನ ಅಯ್ಯೋ ಪಾಪ ದುರ್ಯೋಧನನಿಗೆ ಬಹಳ ಬೇಜಾರಾಗಿದೆ ಇನ್ನಾದರೂ ದಾರಿಗೆ ಹಿಡಿಬೋದು ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪದು ಯಾಕಂತ ಹೇಳಿದ್ರೆ ಯಾವತ್ತಿಂದ ಯಾವತ್ತಿಗೂ ಕಲ್ಲದ ಸಾವಿರ ವರ್ಷ ಮುಳುಗಿಸಿದರೂ ಕೂಡ ನೀರನ್ನು ಇರ್ಕೊಳ್ಳಲ್ಲ ಹಾಗೆ ದುರ್ಯೋಧನ ಎಷ್ಟೇ ಕಷ್ಟಪಟ್ಟರೂ ಬುದ್ಧಿ ಬರಲ್ಲ ಅವನಿಗೆ ಮತ್ತೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂದರೆ ದ್ರೋಣಾಚಾರ್ಯರಿಗೆ ಚುಚ್ಚಲಿಕ್ಕೋಸ್ಕರ ಇಷ್ಟು ಅವನು ಮಾತಾಡ್ತಾ ಇರೋದು ದ್ರೋಣಾಚಾರ್ಯನ ಆಕ್ಷೇಪ ಮಾಡಲಿಕ್ಕೆ ಅಂದರೆ ನೀವಿದ್ದೂ ನನಗಿಂತ ಕಷ್ಟ ಬಂದಿದೆ ನೀವಿದ್ದು ನನಗಿಂತ ಪರಿಸ್ಥಿತಿ ಬಂದಿದೆ ಅದನ್ನು ಹೇಳಲಿಕ್ಕೆ ಆದರೆ ಅದನ್ನು ನೇರವಾಗಿ ಹೇಳುವುದನ್ನು ಬಿಟ್ಟು ಈ ರೀತಿ ಒಂದು ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾನೆ ಹಾಂ ಮಮಲುಬ್ಧಸ್ಯ ಪಾಪಸ್ಯ ತಥಾ ಧರ್ಮಾಪಯಾಯಿನ ಧರ್ಮಾಪಚಾಯಿನಃ ವ್ಯಾಯಚ್ಛಂತೋ ಜಿಗೀಶಂತಹ ಪ್ರಾಪ್ತ ವೈವಸ್ವತ ಕ್ಷಮೆ ಗೊತ್ತಾಗಲಿಲ್ಲ ಪಾಪ ರಾಜರುಗಳಿಗೆ ಹೇಳಿದ್ರೆ ನಾನು ಅದೃಷ್ಟಗೆಟ್ಟವ ಅದೃಷ್ಟಗೆಟ್ಟರಾದಂತಹ ನನ್ನೊಂದಿಗೆ ಯುದ್ಧಕ್ಕೆ ಬಂದು ಅವರು ಯಮಲೋಕಕ್ಕೆ ಹೋಗಿ ಸೇರಿದ್ರಲ್ವಾ ಅಂತ ಹೇಳ್ತಾನೆ ಸೋಹಂ ರುಧಿರ ಸಿಕ್ತಾಂಗಂ ರಾಜಂದೇ ಪಿತಾಮಹಂ ಶಯಾನಂ ನಾಶಕಂ ತ್ರಾತುಂ ಭೀಷ್ಮ ಮಾಯೋಧನೆ ಹತಂ ಹ ಆ ದ್ರೋಣ ಭೀಷ್ಮಾಚಾರ್ಯರು ರಣರಂಗದಲ್ಲ ಆ ರೀತಿ ಕೆಳಗೆ ಬಿದ್ದಾಗಲೂ ಕೂಡ ನನಗೇನು ಮಾಡಲಿಕ್ಕಾಗಲಿಲ್ವಲ್ಲ ಉಳಿದ ರಾಜರು ಕೂಡ ಕೂಡ ಪ್ರಾಣ ಬಿಡಬೇಕಾದ್ರೆ ನನಗೇನೂ ಮಾಡಲಿಕ್ಕಾಗಲಿಲ್ವಲ್ಲ ನಾನಂತೂ ಹೇಳ್ತೇನೆ ದ್ರೋಣಾಚಾರ್ಯರೇ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಏನು ಅಂತ ಹೇಳಿದರೆ ಇಷ್ಟಾಪೂರ್ತಿಯೇನ ಸೇತಪೆ ವೀರ್ಯನ ಸುದೈಬೆ ನಾನು ಎಲ್ಲ ಪಾಂಡವರನ್ನ ಪಾಂಚಾಲನರನ್ನ ಕೊಂದೆ ನನಗೆ ತೃಪ್ತಿಯಾಗ ಅಲ್ಲಿ ತನಕ ತೃಪ್ತಿ ಆಗೋದಿಲ್ಲ ಅಲ್ಲಿ ತನಕ ರಾಣರನ್ನು ನನಗೆ ಬಿಡೋಲ್ಲ ಮತ್ತಿಷ್ಟೋ ತತ್ತದ್ಯಾ ಯಾಕೆ ಉಪಯೋಗ ಇಲ್ಲ ಆದರೆ ಏನು ಮಾಡೋಣ ದ್ರೋಣಾಚಾರ್ಯರೇ ನನಗೇ ಇವತ್ತು ಛಲ ಛ ಛಲ ಛಲ ಇದೆ ಪಾಂಡವರನ್ನು ಚಾ ಪಾಂಚಾಲರನ್ನು ಮುಗಿಸಿಯೇ ನನಗೆ ತೃಪ್ತಿಯಾಗುತ್ತೆ ಅಲ್ಲಿ ತನಕ ಇಲ್ಲ ಆದರೆ ನನ್ನ ಸಹಾಯಕ್ಕೆ ಯಾರೂ ಇಲ್ಲ ಯಾರೂ ನನಗೆ ಸಹಾಯಕ್ಕೆ ಬರ್ತಾ ಇಲ್ಲ ಮತ್ತೇನೆಂದರೆ ಎಲ್ಲರೂ ಪಾಂಡವರಿಗೆ ಸಹಾಯ ಮಾಡುವುದು ಅಂದರೆ ಇದು ದ್ರೋಣಾಚಾರ್ಯರಿಗೆ ನೇರವಾಗಿ ಹೇಳ್ತಾ ಇರೋದು ಎಲ್ಲರೂ ಪಾಂಡವರಿಗೆ ಸಹಾಯ ಮಾಡುವುದು ನಮ್ಮವರು ಕೂಡ ಪಾಂಡವರಿಗೆ ಸಹಾಯ ಮಾಡಿದ್ರೆ ನಾನು ಹೇಗೆ ಸಾಧ್ಯ ನಾನೊಬ್ಬ ಸಂಕಲ್ಪ ಮಾಡಿ ಕೂತರೆ ಆಗತ್ತಾ ದ್ರೋಣಾಚಾರ್ಯರೇ ಮತ್ತೆ ಎಲ್ಲರೂ ಪಾಂಡವರಿಗೆ ಸಹಾಯ ಮಾಡುವಂಥವ್ರು ಸ್ವಯಂ ಹಿ ಮೃತ್ಯುರ್ ವಿಹಿತ ಸತ್ಯಸಂಧೇನ ಸಂಯುಗೆ ಭವಾನ್ ಉಪೇಕ್ಷಾಂ ಕುರುತೆ ಸುಶಿಷ್ಯತ್ವಾದು ಧನಂಜಯೇ ಭೀಷ್ಮಾಚಾರ್ಯರು ತಾವೇ ತಮ್ಮ ಮೃತ್ಯುವನ್ನು ತಂದುಕೊಟ್ರು ಏನು ಮಾಡ್ಲಿಕ್ಕಾಗತ್ತೆ ಅವ್ರಿಗೆ ಆಚಾರ್ಯ ಅದು ಯಾಕಂದರೆ ಶಿಖಂಡಿ ಬಂದರೆ ನಾನು ಹೋರಾಟ ಮಾಡೋಲ್ಲ ಈ ರೀತಿ ಕೂತು ತಾವೇ ತಾವ ಸಂ ನನ್ನ ಸಾವನ್ನು ತಂದುಕೊಟ್ರು ನೀವು ನೋಡಿದರೆ ಬೇಕು ಅಂತ ಅರ್ಜುನನನ್ನು ಉಪೇಕ್ಷೆ ಮಾಡ್ತಾ ಇದ್ದೀರಿ ನೀವು ನೆಗ್ಲೆಕ್ಟ್ ಇದ್ದೀರಿ ಇಲ್ಲದೇ ಇದ್ದರೆ ಒಂದೊಮ್ಮೆ ನೀವು ಮನಸ್ಸು ಮಾಡಿದರೆ ನಿಮ್ಮನ್ನು ದಾಟಿ ಅರ್ಜುನ ಬರಲಿಕ್ಕೆ ಸಾಧ್ಯ ಇತ್ತ ಆ ವ್ಯೂಹ ಶಕಟಾಕ್ಷ ವ್ಯೂಹವನ್ನು ಭೇದಿಸಿಕೊಂಡು ಒಳಗೆ ಬರಲಿಕ್ಕೆ ಸಾಧ್ಯ ಇತ್ತ ನೀವು ಬೇಕು ಅಂತಲೇ ಬಿಟ್ಟದ್ದು ಯಾಕಂತೇಳಿದ್ರೆ ನೀವು ಪಾಂಡವರ ಪಕ್ಷಪಾತಿಗಳು ಎಷ್ಟಂದರೂ ಪಾಂಡವರು ಅಂತ ನಿಮಗೆ ಇಷ್ಟವೇ ಅದಕ್ಕೋಸ್ಕರ ಇನ್ನೂ ಅಲ್ಲಪ್ಪ ನಾನು ಹೇಳಿದರೆ ಕರಡ ಇದ್ದಾನಲ್ವಾ ಏನು ಮಾಡೋಣ ಅಲ್ಲೊಂದು ನನ್ನಿಂದ ಒಂದು ತಪ್ಪಾಗಿದೆ ಏನು ತಿಳಿದರೆ ಯೋಗಿ ಮವಿಜ್ಞಾಯ ಯಾತಾತತ್ಯರ ಮಂದದೀಹಿ ಮಿತ್ರಾರ್ಥೆ ಯೋಜೆಯತ್ಯೇನಂ ತಸ್ಯ ಸೋರ್ಥೋವ ನಾವು ಯಾವತ್ತೂ ನಮ್ಮ ಮಿತ್ರರೇ ಇರ್ಬೋದು ನಮ್ಮ ಮಿತ್ರರೇ ಇದ್ರು ಕೂಡ ಅವ್ರ ಕೆಪ್ಯಾಸಿಟಿ ನೋಡಿಕೊಳ್ಬೇಕು ಅವರ ತಾಕತ್ತು ನೋಡ್ಕೊಳ್ಬೇಕು ಇವನಿಗೆ ಎಷ್ಟು ತಾಕತ್ತಿದೆ ಆ ತಾಕತ್ತಿಗೆ ಅನುಗುಣವಾಗಿ ಅವನನ್ನು ನಾವು ಯೋಜನೆ ಮಾಡಬೇಕು ಅದಕ್ಕಿಂತ ಹೆಚ್ಚು ನಾವು ಭರವಸೆ ಇಟ್ಟರೆ ಪೆಟ್ಟು ತಿನ್ನಿಸು ಸಹಜ ಅಂದರೆ ಕರ್ಣನನ್ನು ಎಷ್ಟು ನಂಬಿಕೊಳ್ಬೇಕಿತ್ತು ಅಷ್ಟು ನಂಬ್ಕೊಳ್ಬೇಕಿತ್ತು ನಾನು ಅದಕ್ಕಿಂತ ಹೆಚ್ಚು ನಂಬಿಕೊಂಡೆ ಅದಕ್ಕೆ ಈ ರೀತಿ ಸೋಲನ್ನು ಅನುಭವಿಸಬೇಕಾಯಿತು ಅಂತ ಹೇಳ್ತಾನೆ ತಾದೃಗ್ ರೂಪಮಿಧ ಕಾರ್ಯಂ ಕೃತ್ವ ಮೊಮ್ಮ ಸುಹೃದ್ಭವೈ ಮೋಹಾಲಬ್ಧಸ್ಯ ಪಾಪಸ ಹತೋ ಹತೋಜಯದ್ರಥಶ್ಚೈವ ನನ್ನ ಮಿತ್ರರಿಂದಲೇ ಆ ರೀತಿಯಾದರು ನನಗೆ ಮೋಸ ಕಪಟ ವಂಚನೆ ಮಾಡಿದರು ಏನು ಮಾಡೋಣ ಅಂತ ಈ ರೀತಿ ದ್ರೋಣಾಚಾರ್ಯರನ್ನು ಕುರಿತು ಚುಚ್ಚು ಮಾಡಿದ ಚುಚ್ಚು ಮಾತಾಡಿದಾಗ ದ್ರೋಣಾಚಾರ್ಯರು ಒಂದು ಕೆಲವು ಹೊತ್ತು ಏನೂ ಮಾತಾಡಲಿಲ್ಲವಂತೆ ಸುಮ್ಮನಿದ್ರಂತೆ ಅವರು ದ್ರೋಣಾಚಾರ್ಯರು ಯಾಕಂದರೆ ಅಷ್ಟು ಬೇಜಾರು ಹಿಂದೆ ಭೀಷ್ಮಾಚಾರ್ಯರು ಬೇಕಾದ್ರೂ ಇದೇ ಮಾತಾಡ್ತಾ ಇದ್ದ ದುರ್ಯೋಧನ ಪ್ರತಿದಿನ ಹೋಗೋದು ನೀವು ಪಾಂಡವರ ಪಕ್ಷಪಾತಿಗಳು ನೀವು ಪಾಂಡವರ ಪಕ್ಷಪಾತಿಗಳು ಅಂದರೆ ನೋಡಿ ಇದೇನೆಂದರೆ ದುಷ್ಟ ಮನಸ್ಸಿನ ಒಳಗೆ ಕೂತಿರುವಂತಹ ವಿಷ ಇದೆ ನೀವು ಎಷ್ಟೇ ಪ್ರಾಮಾಣಿಕವಾಗಿ ವರ್ತಿಸಿ ಅವ್ರಿಗೆ ಹೋಗಲ್ಲ ಯಾಕಂತ ಹೇಳಿದ್ರೆ ಅವ್ರ ಮನಸ್ಸಿನೊಳಗೊಂದು ಕೂತ್ಬಿಟ್ಟಿರ್ತದೆ ಏನೋ ಒಂದು ಕೆಟ್ಟದ್ದು ನೆಗೆಟಿವ್ ಕೂತಿರ್ತದೆ ಅದೇ ಮುಂದೆ ಬರ್ತಾ ಇರ್ತದೆ ಈ ದುರ್ಯೋಧನಾಗದೆ ದ್ರೋಣಾಚಾರ್ಯರು ಪ್ರಾಣ ಕೊಟ್ಟು ಯುದ್ಧ ಮಾಡ್ತಾ ಇದ್ದರು ಕೂಡ ಅವನಿಗೆ ಒಳಗೆ ಕಾಣೋದು ಇವರು ಪಾಂಡವರ ಪಕ್ಷಪಾತಿಗಳ ಅದೇ ಅವನಿಗೆ ಕಾಣೋದು ಅದಕ್ಕೆ ಇದನ್ನು ಹೇಳಿದ್ ಕೇಳಿ ದುರ್ಯೋಧನ ಕಿಮೇ ದಂಬಾಮ್ ಭಾಕ್ಷರೈ ರಭಿಕೃಂತಸಿ ಅಜಯ್ಯಂ ಸಮರೇ ನಿತ್ಯಂ ರುಬಾಣಂ ಸವ್ಯಸಾಚನ ಅಲ್ಲ ದುರ್ಯೋಧನ ಯಾಕೆ ನನ್ನ ನೀರಿದಿ ಬಾಣದಿಂದ ಚುಚ್ಚುತ್ತಾ ಇದೆಯಾ ಮಾತಿನ ಬಾಣದಿಂದ ಯಾಕೆ ಚುಚ್ಚುತ್ತಾ ಇದೆಯಾ ನಾನು ನಿನಗೆ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೇನೆ ಇವತ್ತು ಅದೇ ಮಾತನ್ನು ಹೇಳ್ತೇನೆ ಅರ್ಜುನ ನನ್ನ ಸೋಲಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ನಾನು ನಿನಗೆ ಸ್ಪಷ್ಟ ಹೇಳ್ತಾ ಇದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ಅರ್ಜುನನ ನಾನು ಬೇಕು ಅಂತ ಬಿಟ್ಟದ್ದಲ್ಲ ಯಾಕಂದರೆ ಅರ್ಜುನ ಕೃಷ್ಣನ ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ತಾನೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಏತೇನೈವಾರ್ಜುನಂ ಜ್ಞಾತು ಕೌರವ ಸೀಗಿ ಅಲ್ಲ ಇನ್ನೇನು ಬೇಡ ನಿನಗೆ ಅರ್ಜುನನ ತಾಕತ್ತೇನು ಅಂತ ನೀನೇ ಕಂಡ್ಕೊಂಬಿಡು ಒಬ್ಬ ಶಿಖಂಡಿ ಶಿಖಂಡಿ ಭೀಷ್ಮಾಚಾರ್ಯರನ್ನು ಉಳು ಉರು ಕೆಳಗೆ ಉರುಳಿಸ್ತಾನೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಹೇಳು ಹಿಂದೆ ಅರ್ಜುನ ಇಲ್ಲದ್ರೆ ಸಾಧ್ಯ ಉಂಟ ಯಾವ ಭೀಷ್ಮಾಚಾರ್ಯರು ಯಾವ ಭೀಷ್ಮಾಚಾರ್ಯರನ್ನು ಎಲ್ಲ ದೇವತೆಗಳು ಸೇರಿದ್ರೂ ಕೆಳಗೆ ಬೀಳಿಸಲಿಕ್ಕೆ ಸಾಧ್ಯ ಇಲ್ಲವೋ ದೈತ್ಯರು ಕೇಳಕ್ಕೆ ಸೇರಿದರೂ ಕೆಳಗೆ ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಭೀಷ್ಮಾಚಾರ್ಯರನ್ನು ಒಬ್ಬ ಶಿಖಂಡಿ ಬೀಳಿಸ್ತಾನಂತೆ ಹೇಗೆ ಅರ್ಜುನನನ್ನು ಆಶ್ರಯಿಸಿಕೊಂಡು ಅಂದರೆ ಅರ್ಜುನನ ತಾಕತ್ತೇನು ಅನ್ನುವುದಕ್ಕೆ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದಾಗಲೇ ನೀನು ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತೀನಿ ಅವಾಗಲೇ ನೀನು ಯೋಚನೆ ಮಾಡಬೇಕಿತ್ತು ಇವತ್ತು ನನ್ನನ್ನು ಕುರಿತು ಆಕ್ಷೇಪವನ್ನು ಮಾಡುವುದಲ್ಲ ಅಂತ ಹೇಳ್ತಾನೆ ಯಾಸ್ಮತಾನ್ ಗ್ಲಹತೆ ತಾತ ಶಕುನಿ ಹೀ ಕುರು ಸಂಸದಿ ಅಕ್ಷಾನ್ ನತೇಕ್ಷ ಕ್ಷಿತಿ ನಿಶಿತಾ ಭಾಳ ಅಷ್ಟೇ ಶತ್ರುತಾಪನ ನನ್ನ ಮೇಲೆ ನೀನು ಆಕ್ಷೇಪ ಮಾಡಬೇಡ ನೀನು ಮಾಡಿದ ತಪ್ಪಿನ ಫಲ ನೀನು ಅನುಭವಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ಅವತ್ತು ವಿದುರ ದಾಳ ಉರುಳಿಸಿದ್ನಲ್ವ ಅಲ್ಲ ಇವನು ಶಕುನಿ ಶಕುನಿ ಜೂಜಿನಲ್ಲಿ ದಾಳ ಉರುಳಿಸಿದ ಮತ್ತೆ 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 ದಾಳ ಉರುಳಿಸಿದ ಆ ದಾಳಗಳೇ ಇವತ್ತು ಬಾಣಗಳಾಗಿ ಬರ್ತಾ ಇದೆ ಅಂತೇಳಿದ ಅವತ್ತು ಉರುಳಿಸಿದ ದಾಳಗಳ ಶಕುನಿ ಇವತ್ತು ಬಾಣವಾಗಿ ಬಿಂದ ನನ್ನನ್ನು ಕಾಡ್ತಾ ಇದೆ ಅವತ್ತು ನೀನು ಯೋಚನೆಯನ್ನು ಮಾಡಬೇಕಿತ್ತು ಅಂತ ಹೇಳ್ತಾನೆ ತಾತ ವಿಲಪತಶ್ಚಾಪಿ ವಿದುರಸ್ಯ ಮಹಾತ್ಮನಃ ಧೀರಸ್ಯ ವಾಚೋ ನಾಶ್ರೌಶೀಹಿ ಕ್ಷೇಮಾಯ ವತದ ಶಿವಾಹ ಅವತ್ತು ತಯೇ ತೇ ಘ್ರಂಥಿ ನಸ್ತಾತ ವಿಶಿಖ ಎಮತ್ತು ಅವತ್ತು ವಿದುರ ಎಷ್ಟು ಹೇಳಿದ ಜೂಜು ನಡೆದಾಗ ಎಷ್ಟು ಎರಡೂ ಕೈಯನ್ನು ಹೇಳಿ ಹೇಳಿದಾನೆ ಎತ್ತಿ ಹೇಳಿದಾನೆ ಇದು ಮೋಸ 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 ಅಂತ ಯಾರಾದರೂ ಕೇಳಿದರೆ ನೀವು ಆ ವಿದುರನಿಗೆ ಅವಮಾನ ಮಾಡಿದಿರಿ ನೋಡು ಅದರ ಫಲ ಇವತ್ತು ವಿದುರನಿಗೆ ಅವಮಾನ ಮಾಡಿದ ಫಲ ವಿದುರನ ಮಾತನ್ನ ಕೇಳದೆ ಇದ್ದ ಫಲ ಇವತ್ತು ಅನುಭವಿಸಲಿಕ್ಕೆ ಬರ್ತಾ ಇದೆ ನನ್ನ ಮೇಲೆ ಅಗ್ನಿ ಸುಮ್ಮನೆ ಹೇಳ್ತೀಯಾ ಅಂತ ಹೇಳಿ ನಾನಲ್ಲ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ದ್ರೋಣಾಚಾರ್ಯರು ಹೇಳ್ತಾರೆ ತದಿದಂ ವರ್ತದೆ ಘೋರಮಾಗತಂ ವೈಶಸಂ ಮಹತ್ ತಸ್ಯಾವಮಾನ ದುರ್ಯೋಧನ ಕೃತೇತವ ಅಥವಾ ನೀವತ್ತು ವಿದುರನಿಗೆ ಅವಮಾನ ಮಾಡಿದಿರಿ ಅದರ ಫಲ ಅಂದರೆ ಅಂಥ ಜ್ಞಾನಿಗೆ ಅವಮಾನ ಮಾಡಿದ ಫಲ ಯಾವ ರೀತಿ ಕಾಣಿಸ್ತದೆ ಅಂತ ಆಗ್ಬೋದು ಒಂದು ಹದಿಮೂರು ವರ್ಷ ಆಗಿರ್ಬೋದು ಆದರೆ ನೋಡಿ ದ್ವಾಪರ ಯುಗದಲ್ಲಿಯೇ ಅಂಥ ಜ್ಞಾನಿಗಳಿಗೆ ಅವಮಾನ ಮಾಡಿದರೆ ಫಲ ತಿನ್ನಲಿಕ್ಕೆ ಹದಿಮೂರು ವರ್ಷ ಬೇಕಾಯಿತು ಇನ್ನು ಕಲಿಯುಗದಲ್ಲಿ ಇನ್ನೂ ತಡ ಲೇಟಾಗ್ ಅಂತೂ ಫಲ ಸಿಕ್ಕೇ ಸಿಗತ್ತೆ ಕೆಟ್ಟದ್ದು ಮಾಡಿದವರಿಗೆ ಫಲ ಸಿಕ್ಕೇ ಸಿಗತ್ತೆ ನೋಡಿ ಅದಕ್ಕೆ ಸ್ಪಷ್ಟ ದ್ರೋಣಾಚಾರ್ಯರು ಹೇಳ್ತಾ ಇರುವಂಥದ್ದು ಯಚ್ಚನ ಪ್ರೇಕ್ಷ್ಮಣಾಂ ಕೃಷ್ಣ ಮಾನ ಯ ಸಭಾಂ ಅನರ್ಘತೀಂ ಕೂಲೇ ಜಾತಾಂ ಸರ್ವಧರ್ಮಾನುತಾರೀಣಂ ಅಷ್ಟಲ್ಲದೆ ದ್ರೌಪದಿಯನ್ನು ಎಳ್ಕೊಂಡು ಬಂದು ಅವಮಾನವನ್ನು ಮಾಡಿದಿರಲ್ವಾ ಅದರ ಫಲ ನೋಡಿ ಅನುಭವಿಸ್ಬೇಕಾಗಿತ್ತು ನಾನಲ್ಲ ಕಾರಣ ನೀನೇ ಮಾಡಿದ ಕಾರಣ ಇದಕ್ಕೆ ಅಂತ ಹೇಳ್ತಾ ಇದ್ದಾನೆ ಪಾಂಡವಾ ಕೋಪ ತ್ವಯಾ ಶಕುರಿನ ಸಹ ಆಘೃತ ಧೃತರಾಷ್ಟ್ರ ಸಮ್ಮತೆ ಕುರು ಸಂಸತಿ ನೋಡಿ ಇವತ್ತು ಇಷ್ಟು ಕೌರವರು ನಾಶ ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಏನು ಗೊತ್ತುಂಟಾ ಪಾಂಡವರ ಕೋಪ ಪಾಂಡವರಿಗೆ ಕೋಪ ಬಂದದ ಕಾರಣ ಆ ಕೋಪಕ್ಕೆ ಕೋಪದ ಬೆಂಕಿಯನ್ನು ಹಚ್ಚಿದವರು ಯಾರು ನೀವೇ ದುರ್ಯೋಧನ ಶಕುನಿ ಕರ್ಣ ದುಶಾಸನ ನೀವು ನಾಲ್ಕು ಜನ ಸೇರಿ ಆ ಪಾಂಡವರ ಒಳಗೆ ಆ ದ್ವೇಷದ ಬೆಂಕಿಯನ್ನು ಹುಟ್ಟಿಸಿದಿರಿ ಅವತ್ತು ಮಾಡಿದ ಅವಮಾನ ಅದರ ಬೆ ಬೆಂಕಿ ಅಷ್ಟು ಮಾತ್ರ ಅಲ್ಲ ಅದನ್ನು ಹೆಚ್ಚು 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 ಮಾಡಿದವನು ಆ ಬೆಂಕಿಯನ್ನು ಹುಟ್ಟಿಸಿದ ಬೆಂಕಿ ಶಕುನಿ ಬೆಂಕಿ ಹಾಕಿದ ಶಕುನಿ ಬೆಂಕಿ ಹಾಕಿದರೆ ಅದನ್ನು ಊದಿ ಊದಿ ದೊಡ್ಡದು ಅಂದರೆ ಈ ಕರಣ ದುಶಾಸನ ಅಷ್ಟು ದೊಡ್ಡದು ಮಾಡಿದಾರವರು ಅಂತ ಎತ್ತ ಸರ್ವೇ ಪರಾಭೂಯ ಪರ್ಯವಾರಯದ ಅರ್ಜುನಂ ಅರ್ಜುನೀಂ ಸಿಂಧುರಾಜನ ಸುಂಧು ಆಶ್ರಿತ್ಯ ಸವೋ ಮಧ್ಯೆ ಮತಃ ಒಂದು ಈ ರೀತಿ ಅವತ್ತು ಪಾಂಡವರಿಗಾದ ಅವಮಾನದ ಫಲ ಇವತ್ತು ಅನುಭವಿಸ್ತಾ ಇದ್ದೀರಿ ಅಷ್ಟು ಮಾತ್ರ ಅಲ್ಲ ಇವತ್ತು ನೀನು ಈ ರೀತಿ ಆಕ್ಷೇಪ ಮಾಡ್ತಾ ಇದ್ದಲ್ವ ನನಗೆ ಅದಕ್ಕೆ ಮೂಲ ಕಾರಣ ಏನು ಹೇಳು ಜಯದ್ರಥ ಸಾಯಲಿಕ್ಕೆ ಮೂಲ ಕಾರಣ ಏನು ಹೇಳು ಅಭಿಮನ್ಯುವಿನ ಸಾವು ಅಭಿಮನ್ಯುವನ್ನು ನೀವು ಯಾಕೆ ಕೊಂದ್ರಿ ನಾವೆಲ್ಲ ಸೇರಿ ಹ್ಯಾಕೊಂದ್ವು ಅವನನ್ನು ಅದರ ಫಲ ಅನುಭವಿಸ್ತಾ ಇದ್ದೇವೆ ಅಂತ ಅಂತೇಳಿದ್ರೆ ಅನ್ಯಾಯದಿಂದ ಕೊಂದದಲ್ವ ಅಭಿಮನ್ಯುವನ್ನು ಅದರ ಫಲ ಅನುಭವಿಸ್ತಾ ಇದ್ದೇವೆ ನೀನು ಒಪ್ಕೊಳ್ಬೇಕು ಕಥಂತ್ವ ಈಚ ಕರ್ಣೇಚ ಕೃಪೆ ಶಲ್ಯೇಚ ಜೀವತಿ ಚ ಕೌರವ್ಯ ನಿಧನ ಸಹಿಂದ ಓಮಗತ್ ಅಲ್ಲ ನನಗೆ ಮಾತ್ರ ನೀನು ಆಕ್ಷೇಪವನ್ನು ಮಾಡ್ತೀಯ ಮಾಡ್ತೀಯಲ್ವ ನೀವು ಪಕ್ಷಪಾತ ಮಾಡ್ತೀರಿ ಪಕ್ಷಪಾತ ಮಾಡ್ತೀರಿ ಅಂತ ನಾನೊಬ್ಬನೇ ಇರೋದ ಕೌರವ ಪಕ್ಷದಲ್ಲಿ ಕರ್ಣ ಇಲ್ವಾ ಕರ್ಣ ಇದ್ದಾನೆ ಅಶ್ವತ್ಥಾಮ ಇದ್ದಾನೆ ಶಲ್ಯ ಇದ್ದಾನೆ ಕೃಪಾಚಾರ್ಯರಿದ್ದಾರೆ ಎಲ್ಲ ಉಳಿದವರೆಲ್ಲ ಇದ್ದಾರೆ ಅವರೆಲ್ಲ ಇರಬೇಕಾದರೂ ಕೂಡ ಜಯದ್ರಥ ಸತ್ತೋದ್ನಲ್ವ ಏನು ಬೇಡ ನೀನು ಕೂಡ ಇಲ್ವಾ ನೀನೊಬ್ಬ ವೀರ ಅಲ್ವಾ ನೀನು ಹೇಳಿಯ ನೀನು ಆಗಿದ್ದರೂ ಸಾಯ್ಬೇಕಾದ್ರೆ ನನ್ನ ಮೇಲೆ ಮಾತ್ರ ಯಾಕೆ ಆಕ್ಷೇಪ ಮಾಡ್ತಾ ಇದೆಯಾ ದ್ರೋಣಾಚಾರ್ಯರು ಕೇಳಿದೆ ಅದಕ್ಕೋಸ್ಕರ ಅವರಿಗೆ ಎಷ್ಟು ಬೇಜಾರಾಯಿತು ಅಂದರೆ ತನ್ಮ ತಪ್ಯಂತಂ ವಾಕ್ಷರೇ ಅಭಿಕ್ರಂತಸಿ ಅಶಕ್ತ ಸಿಂಧುರಾಜಸ್ಯ ಭೂತ್ವಾ ತ್ರಾಣಾಯ ಭಾರತ ಇಷ್ಟೇ ನಿನ್ನ ಕೈಯಲ್ಲಿ ಜಯದ್ರಥನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂಥ ದುರ್ಲಭ ದುರ್ಬಲ ನೀನು ದುರ್ಬಲನಾಗಿದ್ದುಕೊಂಡು ನನ್ನ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದೆ ಅಷ್ಟೆ ಅದರ ಕೇಳು ಹೇಳ್ತೇನೆ ಅಂದರೆ ದ್ರೋಣಾಚಾರ್ಯರು ಎಷ್ಟು ಬೇಜಾರಿಂದ ಹೇಳಿದರು ಅಂದರೆ ನೋಡು ನಿನಗೋಸ್ಕರ ಕಟ್ಟಿದ ಕವಚವನ್ನು ತೆಗೆಯುವುದಿಲ್ಲ ನಾನು ಅಂತ ಹೇಳಿದ್ರು ತೆಗೆಯುವುದಿಲ್ಲ ಕಟ್ಟಿದ ಕವಚವನ್ನು ಮತ್ತು ಹಾಗೆ ಹೋರಾಟ ಮಾಡ್ತೇನೆ ನಾನಿನ್ನು ಇನ್ನೂ ರಮ್ ರಣರಂಗದಿಂದ ನಾನು ವಿರಮಿಸುವುದಿಲ್ಲ ಅಂತ ಹೇಳ್ತೀನಿ ಇಲ್ಲ ನಾನು ಶಿಬಿರಕ್ಕೆ ಹೋಗಲ್ಲ ಇನ್ನು ಯಾಕಂದರೆ ನೀನು ಯಾವಾಗಲೂ ನನ್ನನ್ನು ಕುರಿತು ಚುಚ್ಚು ಚುಚ್ಚು ಚುಚ್ಚಿ ಮಾತಾಡ್ತೀಯಲ್ವಾ ಕಟ್ಟಿದ ಕವಚವನ್ನು ತೆಗೆಯುವುದಿಲ್ಲ ರಣರಂಗದಿಂದ ನಾನು ವಾಪಸ್ ಹೋಗುವುದಿಲ್ಲ ರಣರಂಗದಿಂದ ಹೋಗುವುದು ಅಂದರೆ ಇನ್ನು ಸಾಯುವುದೇ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ನಿಂತ್ರಂತೆ ದ್ರೋಣಾಚಾರ್ಯರು ನಿಂತರು ಅಂದರೆ ಈ ರಾತ್ರಿಯೇ ನಾನು ಹೋರಾಟವನ್ನು ಮಾಡ್ತೇನೆ ನನ್ನ ಮಗನಿಗೆ ಹೇಳಿಬಿಡು ಅಂತ ಅಶ್ವತ್ಥಾಮನಿಗೆ ಹೇಳಿಬಿಡು ಪಾಂಚಾಲರನ್ನು ಬಿಡಬೇಡ ಅಂತ ಪಾಂಚಾಲರನ್ನು ಬಿಡಬೇಡ ಅವರನ್ನು ನೀನು ಮುಗಿಸು ರಾಜನ್ ಗುರಿಯಾ ಸುತಮ್ಮೇ ತ್ವ ಅಶ್ವತ್ಥಾಮಾನ ಮಾಹವೇ ನ ಸೋಮಕ ಪ್ರಮೋಕ್ತವ್ಯ ಜೀವಿತಂ ಪರಿರಕ್ಷಣ ಈ ರೀತಿ ಹೇಳಿ ತಾವು ಶಪಥ ಮಾಡಿ ನಿಂತರು ದ್ರೋಣಾಚಾರ್ಯರು ಮತ್ತೆ ಯುದ್ಧ ಪ್ರಾರಂಭ ಆಯಿತು ಯೇಷ ಅಹನಿ ಕಾನಿ ಪ್ರವಿಷ್ಯ ಮರಿಸೂದನ ಹೋಗು ಇಡೀ ಕೌರವರ ಸೈನ್ಯವನ್ನು ನೀನು ತಗೊಂಡು ಹೋಗು ಪಾಂಡವರ ಸೈನ್ಯ ನುಗ್ಗಿಸು ಅಂತ ಹೇಳ್ತಾ ಇದ್ದಾನೆ ಈ ರೀತಿ ಹೇಳಿ ಮತ್ತೆ ದ್ರೋಣಾಚಾರ್ಯರು ಯುದ್ಧಕ್ಕೋಸ್ಕರ ಸಾವು ಸಿದ್ಧರಾದ್ರಂತೆ ಸಂಜೆ ಇದೆ ಸಂಜೆ ಆಗಿ ರಾತ್ರಿ ಆಗ್ತಾಯಿದೆ ರಾತ್ರಿ ಆದಾಗ ದ್ರೋಣಾಚಾರ್ಯರು ಮತ್ತೆ ಯುದ್ಧಕ್ಕೆ ತಾವು ತಯಾರಾಗಿ ನಿಂತರಂತೆ ಅವತ್ತಿನ ದಿನ ಹಗಲಿನಲ್ಲಿ ಅಂದರೆ ನೋಡಿ ಇಲ್ಲಿವರೆಗೆ ಹದಿನಾಲ್ಕು ದಿನದ ಯುದ್ಧವಾಗಿದೆ ಹದಿನಾಲ್ಕು ದಿನದ ಯುದ್ಧದಲ್ಲಿ ಅಷ್ಟು ಎಷ್ಟು ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇದ್ದಕ್ಕೆ ನಿಂತಿದೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಲ್ಲಿ ಅಕ್ಷೋಹಿಣಸ್ತು ಸಪ್ತೈವ ಸೇನೆಯೋರುಭಯೋರಪಿ ಹತಸ್ತಾಸಾಂಚ ಭೀಮೇನ ತಿಸ್ರೋ ವೈ ಫಲ್ಗುನೇನ ಚ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಅಕ್ಷೋಹಿಣಿಸ್ತು ಸಪ್ತೈವ ಎರಡೂ ಸೈನ್ಯಗಳಲ್ಲಿ ಒಟ್ಟಿಗೆ ಏಳು ಅಕ್ಷೋಹಿಣಿ ಸೈನ್ಯ ನಾಶವಾಗಿದೆ ಅಂತೆ ಏಳು ಅಕ್ಷೋಹಿಣಿ ಸೈನ್ಯ ಅಂದರೆ ಏನು ಉಳಿದಿರೋದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಉಳಿದಿದೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಪಾಂಡವರದ್ದು ಐದು ಅಕ್ಷೋಹಿಣಿ ಕೌರವರದ್ದು ಆರು ಅಕ್ಷೋಹಿಣಿ ಇವಾಗ ಉಳಿದಿದೆ ಅಂದರೆ ಹೆಚ್ಚು ನಷ್ಟ ಆದದ್ದು ಕೌರವರಿಗೆ ಯಾಕಂದ್ರೆ ಅವರದ್ದು ಹನ್ನೊಂದು ಅಕ್ಷೋಹಿಣಿ ಇತ್ತು ಹನ್ನೊಂದು ಅಕ್ಷೋಹಿಣಿ ಇದ್ದದ್ದು ಆರು ಅಕ್ಷೋಹಿಣಿಗಿಳಿದಿದೆ ಪಾಂಡವರದ್ದಿದ್ದದ್ದು ಏಳು ಅಕ್ಷೋಹಿಣಿ ಏಳು ಅಕ್ಷೋಹಿಣಿ ಐದು ಅಕ್ಷೋಹಿಣಿಗೆ ಬಂದಿದೆ ಅಂದರೆ ಎರಡು ಅಕ್ಷೋಹಿಣಿ ಸಾಮಾನ್ಯ ಇವಾಗ ನಾಶ ಆಗಿರುವಂಥದ್ದು ಎರಡು ಅಕ್ಷೋಹಿಣಿ ಸೈನ್ಯ ಇನ್ನು ಐದು ಅಕ್ಷೋಹಿಣಿ ಉಳಿದಿದೆ ಆ ಅಕ್ಷೋಹಿಣಿ ಸೈನ್ಯದಲ್ಲಿ ಅಕ್ಷೋ ಚ ಭೀಮೇನ ತಿಸ್ತ್ರೋದ್ವೇ ಫಲ್ಗುನೇನ ಚ ಆರು ಅಕ್ಷೋಹಿಣಿ ಸೈನ್ಯ ಅಕ್ಷೋಹಿಣಿಸ್ತು ಸಪ್ತೈವ ಏಳು ನಾಶ ಆಗಿದೆ ಅದರಲ್ಲಿ ಎರಡೂ ಸೈನ್ಯಗಳಲ್ಲಿ ಒಟ್ಟು ನಾಶ ಆಗಿದರೆ ಭೀಮ ಹಾಗೂ ಅರ್ಜುನ ಇವರಿಂದ ಐದು ಅಕ್ಷೋಹಿಣಿ ನಾಶ ಆಗಿದೆ ಭೀಮನಿಂದ ಮೂರು ಅರ್ಜುನನಿಂದ ಎರಡು ನಾಶ ಆಗಿದೆ ಸೈನ್ಯ ಕೌರವರದ್ದು ಅಂತ ಹೇಳ್ತಾ ಇದ್ದಾರೆ ಇನ್ನು ಅಭಿಮನ್ಯು ಸಾತ್ಯಕಿ ಮುಂತಾದವರಿಂದ ಹದಿನಾರನೇ ಒಂದಂಶ ನಾಶ ಆಗಿದರೆ ಘಟೋತ್ಕಚ ಮುಂತಾದವರಿಂದ ಹತ್ತನೇ ಒಂದಂಶ ನಾಶ ಆಗಿದೆ ಅಂತ ಸೈನ್ಯ ಇನ್ನು ಈ ಕಡೆ ಕೌರವರ ಸೈನ್ಯದಲ್ಲಿ ಅಂದರೆ ಕೌರವರು ಪಾಂಡವರ ಸೈನ್ಯ ಅಂದರೆ ಇವಾಗ ಪಾಂಡವರ ಸೈನ್ಯ ಎಂಟು ಅಕ್ಷೋಹಿಣಿ ಎಂಟು ಅಕ್ಷೋಹಿಣಿಯಲ್ಲಿ ಐದು ಅಕ್ಷೋಹಿಣಿ ಉಳಿದಿದೆ ಅಂತ ಹೇಳಿದ್ರೆ ಮೂರು ಅಕ್ಷೋಹಿಣಿ ನಾಶ ಆಗಿದೆ ಅವರದ್ದು ಆ ಮೂರು ಅಕ್ಷೋಹಿಣಿಯಲ್ಲಿ ಭೀಷ್ಮ ದ್ರೋಣ ಅಶ್ವತ್ಥಾಮ ಈ ಮೂವರು ಕೂಡ ಸಮವಾಗಿ ನಾಶ ಮಾಡಿದಾರಂತೆ ಉಳಿದದ್ದ ಹಾಗೆ ಉಳಿದವರೆಲ್ಲ ಏನಿದ್ದಾರೆ ಅವರೆಲ್ಲ ನಾಶ ಮಾಡಿದ ಅಂದರೆ ಈ ಕರಣ ಬರೀ ಕೊಚ್ಚಿಕೊಳ್ಳುವುದಷ್ಟೇ ಆದರೆ ನಿಜವಾಗಲೂ ಅವನಿಂದ ಹೆಚ್ಚು ಹೆಚ್ಚು ಅಕ್ಷೋಹಿಣಿ ನಾಶ ಆಗಿಲ್ಲ ಹೆಚ್ಚು ಅಕ್ಷೋಹಿಣಿ ಭೀಷ್ಮಾಚಾರ್ಯ ದ್ರೋಣಾಚಾರ ಅಶ್ವತ್ಥಾಮ ಇವರು ಮುರಿಂದ ನಾಶ ಆಗಿರೋದು ಪಾಂಡವರ ಕಡೆಯಲ್ಲಿ ಹೆಚ್ಚು ಕೌರವರ ಸೈನ್ಯವನ್ನು ನಾಶ ಮಾಡಿದವನು ಮೊದಲು ಭೀಮಸೇನ ಆಮೇಲೆ ಅರ್ಜುನ ಮುಂತಾದವರು ಅಂತ ಈ ರೀತಿ ಹೇಳ್ಕೊಂಡು ಹೋಗ್ತಾರೆ ನಂತರ ಭೀಷ್ಮ ದ್ರೋಣ ದ್ರೋಣಿ ಭಿಶ್ಚ ತಥೋರಾತ್ರೋ ಪಂಚಭಿಶ್ಚ ಪಾತ್ರ ಷಡ್ಭಿಶ್ಚ ಕೌರವಾ ಅಕ್ಷೋಣೋ ಅಕ್ಷೋಹಿಣಿ ಭಿಸ್ಸಂಹ್ಯ ಯುದ್ಧಂ ಚಕ್ರೇ ಸುಧಾರಣಂ ಅವತ್ತು ರಾತ್ರಿ ಪಾಂಡವರು ಐದು ಅಕ್ಷೋಹಿಣಿ ಕೌರವರು ಆರು ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರಂತೆ ರಾತ್ರಿ ವೇಳೆಯಲ್ಲಿ ಗೂಬೆಗಳು ಕಣ್ಣುಬಿಟ್ಟುಕೊಂಡು ನೋಡ್ತಾ ಇದೆಯಂತೆ ರಾತ್ರಿ ವೇಳೆಯಲ್ಲಿ ಅಷ್ಟು ಭಯಂಕರವಾದ ಕತ್ತಲೆ ಆವರಿಸಿಕೊಂಡು ಕೂತಿದೆಯಂತೆ ಅಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಉರಿತಾ ಇದೆ ಅದರ ಮಧ್ಯದಲ್ಲೇ ಹೋರಾಟವನ್ನು ಮಾಡಿಕೊಳ್ತಾ ಇದ್ದಾರಂತೆ ರಾತ್ರಿಯಲ್ಲಿ ಭೀಮಂ ಸೇನಾಂ ದ್ರಾವಯಂತಂ ಪುನಃಕರ್ಣ ಸಮಸದ ಪುತ್ರೋ ಭೀಮೋ ಪುತ್ರೋ ಭೀಮೋ ದುಷ್ಕರ್ಣಂ ಕರ್ಣಮೇವಚ ಆ ಸಂದರ್ಭದಲ್ಲಿ ಭೀಮಸೇನ ಇಡೀ ಕೌರವರ ಸೈನ್ಯವನ್ನು ಹೊಡೆದು ಹಾಕ್ತಾ ಇದ್ದಾನಂತೆ ಅವನನ್ನು ಎದುರಿಸಲಿಕ್ಕೆ ಕರ್ಣ ಬಂದಂತೆ ಕರ್ಣ ಪುತ್ರನೊಟ್ಟಿಗೆ ಅಂದರೆ ಅವನ ಪುತ್ರನೊಟ್ಟಿಗೆ ಬಂದ ದುಷ್ಕರ್ಣ ಕರ್ಣ ಅವರು ಕೂಡ ಬಂದಿದ್ದಾರಂತೆ ದುರ್ಯೋಧನ ಸಾವರಜೋ ನಿಷ್ಪೇಶೇ ಶಪದಾಕ್ಷಣ ದುಷ್ಕರ್ಣ ಕರ್ಣ ಇವರಿಬ್ಬರು ಅಂದರೆ ದುಷ್ಕರ್ಮ ಅಂತ ನನ್ನನ್ನು ಕರೀತಾರೆ ಈ ದುಷ್ಕರ್ಮ ಕರಣ ಇವರಿಬ್ಬರೂ ದುರ್ಯೋಧನನ ಸಹೋದರ ಅಂದರೆ ಸಹೋದರರು ಅವರಿಬ್ಬರು ಕೂಡ ಇದ್ದಕ್ಕೆ ಬಂದಿದ್ದಾರೆ ಕರ್ಣನೊಟ್ಟಿಗೆ ಸಹಾಯ ಕರ್ಣನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಂ ಮಹಾಭಾರತದಲ್ಲಿ ಹೇಳ್ತಾರೆ ಇವರಿಬ್ಬರು ಬರ್ತಾ ಇದ್ದಾಗೆ ನೋಡಿದ್ನಂತೆ ಕರ್ ಭೀಮಸೇನ ನೋಡಿದವನೇ ರಥಾಶ್ವ ರಥ ಧ್ವಜ ಸೂತ ಇಚ್ಛ ನ ವ್ಯದೃಶ್ಯತ ತಾನು ಅವರಿಬ್ಬರಿಗೆ ಎರಡು ರಥ ಏನಿದೆ ಎರಡು ರಥಕ್ಕೆ ತೆಗೆದು ಕಾಲಲ್ಲಿ ಒದ್ದಿದ್ದಾನಂತೆ ಭೀಮಸೇನ ಆ ರಥದಲ್ಲಿ ಯಾವಾಗ ಒದ್ದ ರಥ ಪುಡಿ ಪುಡಿ ಇಬ್ಬರದ್ದು ಕೂಡ ಅವರಿಬ್ಬರು ಕೆಳಗೆ ಬಿದ್ದಿದ್ದಾರೆ ದುಷ್ಕರ್ಮ ಕರ್ಮ ಇಬ್ಬರು ಕೆಳಗೆ ಬಿದ್ದಾರಂತೆ ಬಿದ್ದವರನ್ನು ತೆಗೆದು ಒಂದು ಮುಷ್ಟಿ ಈ ರೀತಿ ಮಾಡಿಕೊಂಡು ಒಂದು ಹೊಡೆದ್ನಂತೆ ಕಾಲಿಂದ ತುಳಿದು ಇಟ್ಟಿದ್ದಾನಂತೆ ಅವರನ್ನು ಇಬ್ಬರು ಪ್ರಾಣನೇ ಕಳ್ಕೊಂಡ್ರಂತೆ ಕರಣ ನೋಡ್ತಾ ಇದ್ದಾನೆ ಕರ್ಣನ ಮುಂದೆಯೇ ರಾತ್ರಿ ದುಷ್ಕರ್ಮ ಕರ್ಣ ಅಂದರೆ ಒಬ್ಬ ದುರ್ಯೋಧನನ ತಮ್ಮ ಸತ್ತೋಗಿದ್ದಾನಂತೆ ಹೋಗಿದ್ದಾನಂತೆ ನಿರಾಯೋಹ ಮಿತಿ ಮಾಂ ತ್ವಮಾತ್ಥ ಪರುಷಂ ವಚಃ ನಿರವಯುಧ ಪದೇ ನಂ ತ್ವಾ ಮಂತು ಮಶಕಂ ವಾಸ್ತವಿಕವಾಗಿ ಕರ್ಣ ನೋಡುತ್ತಾ ಇರುವಾಗ ಭೀಮಸೇನ ಹೀಗೆ ಯಾಕೆ ಕೊಂದ ಪಾದದಿಂದ ತುಳಿದು ಇವರಿಬ್ಬರನ್ನು ಯಾಕೆ ಕೊಂದ ಅಂದರೆ ಅದು ಕರ್ಣನಿಗೆ ತೋರಿಸ್ತಿಕೋಸ್ಕರ ಯಾತ್ರಲ್ಲಿ ಕರ್ಣ ಇದ್ದಾನಲ್ವಾ ಒಂದು ಕಾಲಲ್ಲೇ ಒದ್ದು ರಥ ಪುಡಿ ಪುಡಿ ಮಾಡಿ ಹಾಕಿದ ಕಾಲಲ್ಲೇ ಒದ್ದು ಕೊಂದ ಹಾಕಿದ ಇದು ಯಾರಿಗೆ ಅಂದರೆ ಅವ್ರ ಮೇಲಲ್ಲ ಸಿಟ್ಟು ಕರ್ಣನ ಮೇಲೆ ಸಿಟ್ಟು ನನಗೆ ಅವಾಗ ಬಾಯಿಗೆ ಬಂದಾಗ ಬೈದ್ಯಲ್ವಾ ಏ ತೂ ಬರಾ ಅಂದರೆ ಗಡ್ಡ ಮೀಸೆ ಇಳ್ದಿದ್ದವನೇ ಪರಾಕ್ರಮ ಇಲ್ದಿದ್ದವನೇ ಎಲ್ಲಾದರೂ ಊಟ ಇದ್ರೆ ಹೋಗಿ ಊಟ ಮಾಡು ಅಂತ ಅಂತೇಳಿದೆಯಲ್ವ ನನಗೆಷ್ಟು ತಾಕತ್ತಿದೆ ನೋಡು ನಿನಗೆ ಕೊಲ್ಲಿಕ್ಕೆ ನನಗೆ ಆಯುಧವೂ ಬೇಕಾಗಿಲ್ಲ ಆಯುಧವೂ ಬೇಕಾಗಿಲ್ಲ ಕಾಲಲ್ಲೇ ಒದ್ದು ನಿನ್ನನ್ನು ಮುಗಿಸಿಬಿಡ್ತೇನೆ ಆದರೆ ಮುಗಿಸ್ತಾ ಇಲ್ಲ ಯಾಕಂತೇಳಿದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಸಿಂಬಾಲಿಕಲಿ ಅದಕ್ಕೋಸ್ಕರ ಈ ರೀತಿ ಒದ್ದು ತಾನು ನಿಂತು ಕರ್ಣ ಗಡಗಡ ನಡಗಿದ ಆದರೂ ನೋಡಿ ಏನು ಮಾಡಲಿಕ್ಕಾಗೋಲ್ಲ ಇತಿ ಕರ್ಣಸ್ಯ ತೌ ಭೀಮಃ ಸಂಜಯಾ ಜ್ಞಾಪಯನ್ ಭುವಿ ಪದ ಪಿಪೇಶ ಕಾಲಿಂಗಂ ಮುಷ್ಟಿನೇ ವಜಗಾನಃ ಅದೇ ರೀತಿ ಕಾಳಿಂಗ ರಾಜ ಬಂದ ಕಾಳಿಂಗ ದೇಶದ ರಾಜ ಕಾಳಿಂಗ ಅವನು ಬಂದಂತೆ ಅವನಿಗೂ ಭೀಮಸೇನನಿಗೂ ಇದ್ದಾಯ್ತಂತೆ ಅವನನ್ನು ಕೂಡ ಕೆಳ ಕೆಡವೆ ಅವನನ್ನು ಪಾಲಿನಿಂದ ಹೊಸಗೆ ಹಾಕಿಬಿಟ್ಟನಂತೆ ಕಾಲಿನಿಂದಲೂ ಹೊಸಗೆ ಹಾಕಿ ಮತ್ತೆ ಕರ್ಣನನ್ನು ಈಗ ನೋಡಿದನಂತೆ ಭೀಮಸೇನ ನನಗೆ ಇನ್ನೊಂದು ಸಲ ಮಾತಾಡಿದರೆ ಅಂತ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ ತಾಕತ್ತು ಇಲ್ದಿದ್ದವನು ನಮ್ಮಂಥವ್ರೊಟ್ಟಿಗೆ ಯುದ್ಧಕ್ಕೆ ಬರಬೇಡಪ್ಪ ಹೇಳಿದ್ದು ಕರಣ ನಮ್ಮಂಥವ್ರೊಟ್ಟಿಗೆ ಯುದ್ಧ ಬರಬೇಡ ಮತ್ತು ಎಲ್ಲಾದರೂ ಹೋಗಿ ಕಾಡಲ್ಲಿ ಹೋಗಿ ಹಣ್ಣು ಹಂಪಲು ತಿನ್ಕೊಂಡಿರು ನೀನು ಅಥವಾ ಎಲ್ಲಾದರೂ ಊಟ ಇದ್ರೆ ಊಟ ಹೋಗು ಈ ರೀತಿ ಬಾಯಿಗೆ ಬಂದಾಗ ಮಾತಾಡಿದ್ದ ಕರಣ ಹಾಂ ಅದಕ್ಕೋಸ್ಕರ ಮುಷ್ಟಿನ ತ್ವದಾಯಾಹಂ ಸಮರ್ಥ ಇತಿಂವದೆ ತಸ್ಮಾನ್ಮಯ ರಕ್ಷಿತಸ್ತ್ವ ಇತಿ ಜ್ಞಾಪಿತು ಪ್ರಭು ಸಾಸ್ವಶೂತರಥ ತರಥ ಧ್ವಜರಥಃ ಕಾಲಿಂಗೋ ಮುಷ್ಟಿಚೂರ್ಣಿತ ನಾನು ಬರೀ ಕೈಯಲ್ಲ ನಿನ್ನನ್ನು ಮುಷ್ಟಿಯಲ್ಲಿ ಹೊಡೆದುಕೊಂಡು ಬಿಡ್ತೇನೆ ಕಾಲಲ್ಲಿ ತುಳಿದುಕೊಂಡು ಬಿಡ್ತೇನೆ ಈ ರೀತಿ ತಿಳಿಸಿದನಂತೆ ಭೀಮಸೇನ ಕರ್ಣನಿಗೆ ಸಂಜ್ಞಾ ಭೀಮಕೃತ ಜ್ಞಾತ್ವ ಶಕ್ತಿಂ ಶಕ್ತಿಂ ಚಿಕ್ಷೇಪ ಚಾಪರಾಂ ಇದನ್ನು ಕರ್ಣ ನೋಡಿದ ಓಹೋ ನನಗೆ ಈ ರೀತಿ ನೀನು ಹೇಳ್ತಾ ಇದ್ದೀಯ ಅಂತ ಅವನ ಹತ್ರ ಒಂದು ಶಕ್ತಿಯಿದೆ ಇತ್ತು ಶಕ್ತಿಯಿಂದ ಇಂದ್ರ ಕೊಟ್ಟದ್ದಲ್ಲ ಇಂದ್ರ ಕೊಟ್ಟ ಶಕ್ತಿ ಆಯುಧವನು ಭೀಮಸೇನ ಮೇಲೆ ಪ್ರಯೋಗ ಮಾಡಲ್ಲ ಯಾಕಂದರೆ ಅರ್ಜುನನಿಗೋಸ್ಕರವೇ ಅರ್ಜುನನಿಗೋಸ್ಕರವೇ ಇಟ್ಕೊಂಡಿರೋದು ಬೇರೆ ಒಂದು ಶಕ್ತಿ ಆಯ್ದ ಇತ್ತು ಅದನ್ನು ತಿರುಗಿಸಿ 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 ಭೀಮಸೇನನ ಮೇಲೆ ಎಸೆದ್ನಂತೆ ಭೀಮಸೇನ ನೆಗಾಟ್ನಂತೆ ಯದಿತ್ವಯಾ ತದಾಮುಕ್ತ ಶಕ್ತಿಸ್ವಾಂಸ ಹನಿಷ್ಯತಿ ಓಹೋ ನನ್ನ ಮೇಲೆ ನೀನು ಆಯುಧ ಪ್ರಯೋಗ ಮಾಡ್ತೀಯಾ ನಾನು ಏನು ಮಾಡಬಲ್ಲೆ ನೋಡು ಅಂತ ಹೇಳಿ ಕೂಡ್ಲ ಚಂಗನ ಮೇಲೆ ಕಾರಿದ್ದನಂತೆ ಭೀಮಸೇನ ಹಾರಿ ಆ ಶಕ್ತಾಯುಧ ಏನು ಬರ್ತಾ ಇದೆ ಅದನ್ನು ಎದ ಮೇಲೆ ತಗೊಂಡಿದ್ದಲ್ಲ ಅದನ್ನು ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ದಾನಂತೆ ಬರ್ತಾ ಇರುವ ಶಕ್ತಾಯುಧವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹಾಗೆ ತಿರುಗಿಸಿ ವಾಪಸ್ ಎತ್ತಿದ್ದಾನಂತೆ ಕರ್ಣನ ರಥಕ್ಕೆ ಅದು ಎಲ್ಲಿವರೆಗೆ ಅಂದರೆ ಕರ್ಣನ ಭುಜಕ್ಕೆ ಹೊಡೆದು ಕೆಳಗೆ ಬಿದ್ದು ಹ್ಞೂ ಕೆಳದು ಬಿದ್ದೋಗಿದ್ದಂತೆ ತೋ ಭೀಮ ಪುನಃಸ್ತತ್ವ ಮುಕ್ತ ದಕ್ಷ ಭುಜೆ ಸಾಥಾ ವಿದಾರ್ಯ ಗತ ಭಿತ್ವಾಮೇಷ ಕರ್ಣಸ ದರ್ಶಯಂತೀ ದರ್ಶನಂ ಕೆಳಗೆ ಬಿದ್ದಿದೆಯಂತೆ ಅದು ಹಾಂ ಇದನ್ನು ತೋರಿಸಿದ ನೋಡು ನನ್ನ ಮೇಲೆ ನೀನು ಏನು ವಿರುದ್ಧ ಮಾತಾಡಿದ್ರೂ ನಿನಗೆ ಅದು ರಿವರ್ಸ್ ಹೊಡೆಯುತ್ತೆ ನನ್ನನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ ಅಂತ ತಥೋ ಭೀಮಃ ಪುನಃಸ್ವಂತು ರಥಮಾಸ್ತಾಯ ಚಾಪಭೃತ್ ಕರ್ಣಸ್ಯ ಪುರತಃ ಮಾಸ ಸರ್ವತಃ ಮತ್ತೆ ರಥದಲ್ಲಿ ಹೋಗಿ ಕೂತಂತಹ ಭೀಮಸೇನ ಕರ್ಣ ನೋಡ್ತಾ ಇದ್ದ ಹಾಗೇ ಇಡೀ ಕೌರವರ ಸೈನ್ಯವನ್ನು ಹೊಡೆದು 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 ಸಾಯಿಸ್ಲಿಕ್ಕೆ ಶುರು ಮಾಡಿದ್ದಂತೆ ತಂ ರಥೋ ತಮ್ ಕರ್ಣೋ ಬಾರಯ ಮಾಸ ಶರೈ ಸನ್ನತ ಪರ್ವ ಭೀಹಿ ಕರ್ಣ ಬಿಡಲಿಲ್ಲ ಮತ್ತೆ ಭೀಮಸೇರನನ್ನು ಎದುರಿಸಿ ಯುದ್ಧ ಮಾಡ್ತಾ ಇದ್ದಾನಂತೆ ಭೀಮನಾದರೂ ಕರ್ಣನ ರಥಕ್ಕೆ ತಾನು ಒಂದು ಗದೆಯನ್ನು ತೆಗೆದು ಎಷ್ಟಿದ್ದಾನಂತೆ ಆದರೆ ಸ್ಥೂಣಾಕರಣ ಅಂತ ಒಂದು ಬಾಣ ಆ ಬಾಣವನ್ನು ಕರ್ಣ ಪ್ರಯೋಗ ಮಾಡಿದ್ದಾನಂತೆ ಆ ಬಾಣ ಬಂದು ಭೀಮಸೇನನ ಏನಿದೆ ಗದೆಯನ್ನು ವಾಪಸ್ ಕಳಿಸಿದೆಯಂತೆ ವಾಪಸ್ ಹಟ್ಟಿದೆಯಂತೆ ಅದು ಮತ್ತೆ ಭೀಮಸೇನನ ಬಳಿಗೆ ಬಂದಿದೆಯಂತೆ ಭೀಮೋ ಗದಾಂ ಸಮಾದಾಯ ಕರ್ಣಸ್ಯ ರಥ ಮಾ ವಿಷತ ಹೋಹೋ ನನ್ನ ಗದೆ ನನಗೆ ವಾಪಸ್ ಕಳಿಸ್ತೀಯಾ ಅಂದರೆ ನೀನು ಚಕ್ತಾಯುಧವನ್ನು ಬಿಟ್ಟರೆ ನಿನಗೆ ವಾಪಸ್ಸು ಕಳಿಸ್ತೇನೆ ಅಂತ ಭೀಮಸೇನ ತೋರಿಸಿದ್ನಲ್ವ ಅದಕ್ಕೆ ಕರಣ ಪ್ರತಿಯಾಗಿ ನೀನು ನನ್ನ ಮೇಲೆ ಗದೆ ಬಿಟ್ಟರೆ ನಾನು ನಿನಗೆ ವಾಪಸ್ ಕಳಿಸ್ತೇನೆ ಅಂತ ನನ್ನ ಗದೆ ನನಗೆ ವಾಪಸ್ ಕಳಿಸ್ತೀಯಾ ಮಾಡ್ತೇಂತಡಿ ಅಂತ ಹೇಳಿದ ಭೀಮಸೇನ ಗದೆ ಹಿಡ್ಕೊಂಡು ಇವನು ರಥಕ್ಕೆ ಬದುಕುತ್ತ ಕರ್ಣನ ರಥಕ್ಕೆ ಕರ್ಣ ಎದುರಿ ಹೋಗಿಬಿಟ್ಟಂತೆ ಅಷ್ಟು ಮಾತ್ರ ಅಲ್ಲ ಕೂಡಲೇ ಅವನ ಧ್ವಜದ ಒಂದು ಗದೆಯಲ್ಲಿ ಹೊಡೆದದನ್ನು ಚಚ್ಚಿ ಪುಚಿ ಪುಡಿ ಪುಡಿ ಮಾಡಿ ಹಾಕಿದ್ದಂತೆ ಭೀಮೋಗದಾಂ ಸಮಯ ಕರ್ಣಸ ರಥ ಮಾರುಹತು ತಯಾ ಸಂಚೂರ್ಣಯ ರಥಸ್ಯ ಕರ್ಣಸ ರಥಕೂಬರಂ ಏಂತ್ ಚೂರ್ಣನೆ ಶಕ್ತೋ ಮತ್ಕಾಮಾನ್ ಹಿ ಜೀವಸಿ ಗೊತ್ತುಂಟ ನನ್ನನ್ನು ಈ ಕ್ಷಣದಲ್ಲಿ ನಾನು ಪುಡಿ ಮಾಡಿಬಿಡ್ತೇನೆ ಆದರೆ ಇನ್ನು ಅಂತ ನಾನು ಬಿಡ್ತಾ ಇದ್ದೇನೆ ನೀನು ಬದುಕಲಿ ಅಂತ ನಾನು ಇಚ್ಛಿಸ್ತಾ ಇದ್ದೇನೆ ಅದಕ್ಕೋಸ್ಕರ ನೀನಿವಾಗ ಇವಾಗ ಈ ರೀತಿ ಇದೆಯಾ ಅಂತ ಈ ರೀತಿ ಹೇಳಿ ಕರ್ಣ ನೋಡ್ತಾ ಇರುವಂತೆಯೇ ಕರ್ಣ ಪುನಃ ಕರ್ಣ ಪುರಃಸೇನಾ ಜಘಾನ ಬಹುಶೋರಣೆ ಕರ್ಣನ ಎದುರಿಗೆ ಇಡೀ ಸೈನ್ಯವನ್ನು ತಾನು ನುಚ್ಚುರು ಮಾಡ್ತಾ ಇದ್ದಾನಂತೆ ಕರ್ಣನಿಗೆ ಭೀಮಸೇನನ ಮುಂದೆ ಯುದ್ಧ ಮಾಡಲಿಕ್ಕಾಗಲಿಲ್ಲ ಭೀಮಸೇನನ್ನು ಬಿಟ್ಟು ಆ ಕಡೆ ಹೋದನಂತೆ ಆ ಕಡೆ ಹೋದ್ರೆ ಅಲ್ಲಿ ಸಿಕ್ತವನು ಸಹದೇವ ಸಹದೇವನ ನೋಡ್ತಾ ಇದ್ದಾಗ ಭೀಮಸ್ ಮೇಲೆ ಇತ್ತಲ್ಲ ಕೋಪ ಆ ಕೋಪ ಎಲ್ಲ ಸಹದೇವನ ಮೇಲೆ ಕಾರ್ಲಿಕ್ಕೆ ಶುರು ಮಾಡಿದ ಕರಣ ಕರ್ಣನಿಗೂ ಸಹದೇವನಿಗೂ ಇದ್ದಾಯ್ತಂತೆ ಅಲ್ಲಿ ಸಹದೇವನನ್ನು ಕರ್ಣ ಸೋಲಿಸಿದ ಎಷ್ಟರ ಮಟ್ಟಿಗೆ ಸೋಲಿಸಿದ ಅಂತ ಹೇಳಿದ್ರೆ ಕರ್ಣ ಸೋತೋಗಿದ್ದಾನೆ ಅವನು ಕುತ್ತಿಗೆಗೆ ಈ ಬಿಲ್ಲಿನ ಹಗ್ಗ ಏನಿದೆ ಬಿಲ್ಲಿನ ಹಗ್ಗ ಹಾಕಿ ಎಳಿತಾನಂತೆ ಯಾ ಹೇಳ್ತಾನೆ ನೋಡಪ್ಪ ನಮ್ಮಂಥವ್ರಿಗೆ ಇದ್ದಾಗ ಬರಬಾರ್ದು ಯಾಕಂದರೆ ನೀವಿನ್ನು ಸಣ್ಣ ಮಕ್ಕಳು ಹೋಗಿ ಹೋಗಿ ಎಲ್ಲಾದರೂ ಹೋಗು ಬದುಕೋ ಹೋಗು ನಿನ್ನನ್ನು ಬಿಟ್ಟಿದ್ದೇನೆ ಅಂತ ಹೇಳಿ ಅವನಿಗೆ ಗೇಲಿ ಮಾಡ್ತಾನೆ ತಮಾಷೆ ಮಾಡ್ತಾನೆ ನೀವೆಲ್ಲ ಯುದ್ಧ ಮಾಡಲಿಕ್ಕೆ ಯೋಗ್ಯರಲ್ಲ ಅಯೋಗ್ಯರು ನೀವು ಅಂಥೇಳಿ ಆ ಸಹದೇವನಿಗೆ ಸಹಳ ತಾನು ಅವಮಾನ ಮಾಡ್ತಾನೆ ಅವಮಾನವನ್ನು ಮಾಡಿ ಅವನನ್ನು ಬಿಡ್ತಾನೆ ಕೊಲ್ಲುವುದಿಲ್ಲ ಯಾಕಂತ ಹೇಳಿದರೆ ಕುಂತಿಗೆ ಮಾತು ಕೊಟ್ಟಿದ್ದಾನೆ ಅರ್ಜುನನನ್ನು ಬಿಟ್ಟು ಉಳಿದ ನಾಲ್ವರನ್ನು ನಿನಗೆ ಕೊಟ್ಟಿದ್ದೇನೆ ಆ ರೀತಿ ಕುಂದಿಗೆ ತಾನು ಕೊಟ್ಟ ಮಾತನ್ನು ನೆನಪಿಸಿಕೊಂಡು ಬಿಡ್ತಾನಂತೆ ಅವನು ಸಹದೇವನನ್ನು ಬಿಡ್ತಾನಂತೆ ಸಹದೇವನಿಗೆ ಭಾಳ ಅವಮಾನ ಆಯ್ತಂತೆ ಛ್ಯಾ ನಾನು ಯಾಕೆ ಈ ರೀತಿ ಬದುಕಿರಬೇಕು ಅಂತ ಅಷ್ಟು ಬೇಜಾರಾಯ್ತು ಅವನಿಗೆ ಆದರೆ ಏನು ಮಾಡಲಿಕ್ಕಾಗೋಲ್ಲ ಈ ರೀತಿ ಸತುತಂ ತಂ ವಿರತೀಕೃತ್ಯ ನುಮೈತ್ ತೋ ದ್ರೌಣಿರ್ ವಿವಿಧೈರ್ಬಾಣ ಸಂಘ ಜಘಾನ ಪಾರ್ಥಸ್ಯ ಮೂಂ ಸಮಂತತಃ ಸಹನ್ಯಮಾರಣ ಕೋವಿ ನಶಂ ಲೇಭೆ ಮೃತ್ಯುನಾರ್ಥ ಪ್ರಜೇವಾ ಈ ಕಡೆಯಾದರೂ ಅರ್ಜುನ ಇಡೀ ಕೌರವರ ಸೈನ್ಯವನ್ನು ಧ್ವಂಸಗೊಳಿಸ್ಕೊಂಡು ಗೊಳಿಸ್ಕೊಂಡು ಬರ್ತಾ ಇದ್ದಾನೆ ಮತ್ತೊಂದು ಕಡೆಯಿಂದ ಭೀಮಸೇನ ಧ್ವಂಸಗೊಳಿಸ್ತಾ ಗೊಳಿಸ್ತಾ ಬರ್ತಾ ಇದ್ದಾನಂತೆ ದುರ್ಯೋಧನ ನೋಡುತ್ತಾನೆ ಈ ರೀತಿ ತನ್ನ ಸೈನ್ಯ ಸಂಪೂರ್ಣ ನಾಶ ಆಗ್ತಾ ಇದೆ ಏನು ಮಾಡೋದು ಏನು ಮಾಡೋದು ಅವನಿಗೆ ನಂಬಿಕೆ ಇನ್ನು ಕರ್ಣನ ಮೇಲೆ ಕರ್ಣ ಒಬ್ಬನೇ ಪ್ರಾಮಾಣಿಕವಾಗಿ ನನಗೋಸ್ಕರ ಯುದ್ಧ ಮಾಡುವನು ಅಂತ ಅದಕ್ಕೆ ಬಂದು ಕರ್ಣನ ಹತ್ರ ಹೇಳ್ತಾನೆ ಕರ್ಣ ನೋಡು ಇಡೀ ನಮ್ಮ ಸೈನ್ಯವನ್ನು ಪಾಂಡವರು ನಾಶ ಮಾಡ್ತಾ ಇದ್ದಾರೆ ನೀನು ಯಾವಾಗಾದರೂ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಕರ್ಣ ಹೇಳ್ತಾನೆ ಪರಿತ್ರಾತು ಪ್ರಾಪ್ತೋ ಯದಿ ಪಾರ್ಥ ಪಾರ್ಥಂ ಪುರಂದರ ತಮಪ್ಯಾಶು ಪರಾಜಿತ್ಯ ತಥೋ ಹಂತಾಸ್ಮಿ ಪಾಂಡವಂ ದುರ್ಯೋಧನ ಏನು ಯೋಚನೆ ಮಾಡಬೇಡ ಇವತ್ತು ಅರ್ಜುನನನ್ನು ರಕ್ಷಣೆ ಮಾಡಲಿಕ್ಕೆ ಇಂದ್ರ ಬಂದರೂ ಕೂಡ ಬಿಡೋದಿಲ್ಲ ನಾನು ಅಂತ ಹೇಳಿ ಮುಗಿಸಿಬಿಡ್ತೇನೆ ಅರ್ಜುನನನ್ನು ಮುಗಿಸ್ತೇನೆ ಸತ್ಯಂತೆ ಪ್ರತಿಜಾನಾಮಿ ಸಮಾಶ್ವಾಸಿ ಭಾರತ ಹಂತಾಸ್ಮಿ ಪಾಂಡುತನಯಾನ್ ಪಾಂಚಾಲಚ್ಚ ಸಮಾಗತಾನ್ ನಿನಗೆ ಸತ್ಯವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಪಾಂಚಾಲರನ್ನು ಪಾಂಡವರನ್ನು ಉಳಿಸುವುದಿಲ್ಲ ಮುಗಿಸಿಬಿಡ್ತೇನೆ ನಾನು ಅಂದರೆ ಸುಮ್ಮನೆ ಬಡಾಯಿ ಕೊಚ್ಚಿಕೊಳ್ಳೋದು ಕಾರಣ ಬಡಾಯಿ ಕೊಚ್ಚುವುದರಲ್ಲಿ ಬಹಳ ಅವನು ಪ್ರಸಿದ್ಧ ಜಯಂತೆ ಪ್ರತಿಜಾನಾಮಿ ವಾಸವಸ್ಯೇವ ಪಾಪಕಿ ಪಾವಕಿ ಪ್ರಿಯಂತವಮಯ ಕಾರ್ಯಂ ಇತಿ ಜೀವಾಮಿ ಪಾರ್ಥಿವ ಅಂತ ಹೇಳ್ತಾನೆ ನಾನು ನಿನಗೆ ಹೇಳ್ತಾ ಇದ್ದೇನೆ ಜಯ ನಿನಗೆ ಕಟ್ಟಿಟ್ಟ ಬುತ್ತಿ ನಿನ್ನದೇ ಜಯ ಅದರಲ್ಲಿ ನಿನಗೆ ಯೋಚನೆ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದಾನೆ ಮತ್ತು ನಾನು ಬದುಕಿರುವಷ್ಟು ಕಾಲ ನಿನಗೇನು ಇಷ್ಟವೋ ಅದನ್ನು ಮಾಡಬೇಕು ನಾನು ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂದರೆ ಅರ್ಥಾತು ಹೇಳಿದ್ರೆ ಕಿವಿಗೆ ರಂಗಾಗಿ ಮಾತಾಡೋದು ಪ್ರಿಯ ಅದನ್ನು ನಾನು ಮಾತಾಡ್ತಾ ಇದ್ದೇನೆ ಆಗೋದು ಬಿಡೋದು ಬೇರೆ ಕೆಲಸ ಅದಕ್ಕೋಸ್ಕರ ಅಂತ ಸರ್ವೇಷಾಮೇವ ಪಾರ್ಥಾನಾಂ ಪಲ್ಗುನೋ ಭಗವತ್ತರಹ ನಾನು ಹೇಗೆ ಕೊಲ್ತೀನಿ ಅಂತ ನೀನು ಎಣಿಸ್ತಾ ಇದೆಯಾ ನೋಡಿ ಇಡೀ ಪಾಂಡವರಲ್ಲಿ ಅತ್ಯಂತ ಬಲಿಷ್ಠನಾದವನು ಯಾರು ಅಂದರೆ ಅರ್ಜುನ ನಿಜವಾಗಲೂ ಭೀಮಸೇನ ಆದರೆ ಇವನು ಹೇಳ್ಕೊಳ್ಳಲ್ಲ ಕರಣ ಹೇಳಿಕೊಳ್ಳಲ್ಲ ಯಾಕಂದರೆ ಭೀಮಸೇನನಿಂದ ಈಗಾಗಲೇ ಹಲವು ಬಾರಿ ಸೋತು ಬಂದಿದ್ದಾನೆ ಹಾಗಿದ್ರೆ ಹೇಳ್ಕೊಳ್ಳಲ್ಲ ಅರ್ಜುನ ಪರಾಕ್ರಮೀಂದ್ರೆ ಅರ್ಜುನ ಯಾಕೆ ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅರ್ಜುನನಿಗೋಸ್ಕರ ಶಕ್ತಿ ಆಯುಧವನ್ನ ಇಟ್ಟಿದ್ದಾನೆ ಇಂದ್ರ ಕೊಟ್ಟ ಶಕ್ತಿ ಆಯುಧ ನಾನು ನೋಡಿ ಯುದ್ಧ ಮಾಡ್ತಾ ಅರ್ಜುನನೊಟ್ಟಿಗೆ ಆ ಶಕ್ತಿಯಾಯುಧವನ್ನು ಅವನ ಮೇಲೆ ಪ್ರಯೋಗ ಮಾಡ್ತೇನೆ ಅರ್ಜುನನ ಮೇಲೆ ಪ್ರಯೋಗ ಮಾಡ್ತೇನೆ ಅದು ಅಮೋಘವಾದ ಶಕ್ತಿಯಾಯುಧ ಅದನ್ನು ಪ್ರಯೋಗ ಮಾಡಿದರೆ ಖಂಡಿತವಾಗಲು ಸಾಯಲೇಬೇಕು ಅರ್ಜುನ ಸಾಯ್ತಾನೆ ಅರ್ಜುನ ಸತ್ತ ಅಂತೇಳಿದ್ರೆ ಉಳಿದ ಪಾಂಡವರು ಬದುಕಿರುವುದಿಲ್ಲ ಯಾಕಂದರೆ ಅರ್ಜುನನನ್ನು ಬಿಟ್ಟು ಅವರು ಬದುಕಿರೋಲ್ಲ ಉಳಿದ ಪಾಂಡವರು ಸತ್ತ ಹೋಗ್ತಾರೆ ಉಳಿದ ಪಾಂಡವರು ಸತ್ತೋದ್ರು ಅಂದರೆ ಮತ್ತೆ ರಾಜ್ಯ ನಿಂದೆ ನೀನೇ ಗೆಲ್ತಿಯಾ ಹೀಗೆ ನಾನು ನಿನಗೆ ಜಯವನ್ನು ಕೊಡ್ತೇನೆ ಶಕ್ತಿಯಾಯುಧವನ್ನು ಅರ್ಜುನನ ಮೇಲೆ ಅಂದರೆ ಇಂದ್ರ ಕೊಟ್ಟ ಶಕ್ತಾಯುಧವನ್ನು ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡುವ ಮೂಲಕ ನಾನು ನಿನಗೆ ಗೆಲುವನ್ನು ಕೊಡ್ತೇನೆ ನಾನು ಬದುಕಿರಬೇಕಾದರೆ ನೀನು ಹೆದರುವ ಪ್ರಸಂಗವೇ ಇಲ್ಲ ಅಂತ ಹೇಳ್ತಾನೆ ಇದು ಅಲ್ಲೇ ಕೃಪಾಚಾರ್ಯರಿದ್ರಂತೆ ಕೃಪಾಚಾರ್ಯರ ಕಿವಿಗೆ ಬಿತ್ತು ಅವರು ಹೇಳ್ತಾರೆ ಶೋಭನಂ ಶೋಭನಂ ಕರ್ಣ ಸನಾಥ ಕುರುಪುಂಗವ ತ್ವಯಾನಾಥೇನ ರಾಧಯ್ಯ ವಚಸ ಯಧಿಸಿದ್ಧೀ ಕೂಡಲೇ ಹೇಳ್ತಾರೆ ಹಾ ಒಳ್ಳೇದಪ್ಪ ಒಳ್ಳೆದಪ್ಪ ಕರಡ ನಿನ್ನಿಂದ ಇವತ್ತು ಧರ್ಮ ದುರ್ಯೋಧನ ಇದ್ದಾನಲ್ವ ಒಳ್ಳೆಯ ರಕ್ಷಣೆ ಉಳ್ಳವನ ಅದಪ್ಪ ಯಾಕಂದರೆ ಮಾತಲ್ಲೇ ಗೆದ್ದು ಬಿಡ್ಬೋದು ಅಂತ ಹೇಳಿದ್ರೆ ಎರಡು ಸುಲಭ ಅಂತ ಮಾತಲ್ಲೇ ಎಲ್ಲರನ್ನು ಗೆದ್ದು ಬಿಡ್ಬೋದು ಅಂತ ಹೇಳಿದ್ರೆ ಕರ್ಣನಿದ್ದ ಕಲಿಬೇಕಾದ್ರಿ ಎಷ್ಟು ಸುಲಭ ಅಲ್ವಾ ಅಂತ ಹೇಳ್ತಾ ಇದ್ದಾನೆ ಬಾಯಿ ಇವರು ಹೇಳ್ತಾರೆ ಬಹುಶಃ ಕತ್ತಸೇ ಕರಡ ಕೌರವರಿಸ ಸಮೀಪತಃ ನತು ದೇ ವಿಕ್ರಮ ಕಶ್ಚಿತ್ ದೃಶ್ಯತೆ ಬಲಮೇ ಅಲ್ಲ ದುರ್ಯೋಧನನ ಹತ್ತಿರ ಚೆನ್ನಾಗಿ ಮಾತಾಡ್ತೀಯಾ ಭಾಳ ಮಾತಾಡ್ತೀಯಾ ನಿನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ತೀಯ ಅಷ್ಟಿಷ್ಟಲ್ಲ ಆದರೆ ರಣರಂಗದಲ್ಲಿ ಯಾಕೆ ಕಾಣುವುದಿಲ್ಲ ಅಂತ ಹೇಳ್ತಾರೆ ಯುದ್ಧಕ್ಕ ನಿಂತ ಯಾಕೆ ನೀನು ಪರಾಕ್ರಮ ಕಾಣುವುದಿಲ್ಲ ದುರ್ಯೋಧನದ ಪಕ್ಕದಲ್ಲಿ ಮಾತ್ರ ನಿನ್ನ ಪರಾಕ್ರಮ ಬಾಯಲ್ಲಿ ಮಾತ್ರ ಯಾಕೆ ಕಾಣಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಕೃಪಾಚಾರ್ಯರು ಹಾಂ ಸಮಾಗಮ ಪಾಂಡಸುದೈಹಿ ದೃಷ್ಟಚೇ ಬಹುಶೋ ಇದಿ ಅಲ್ಲ ಈಗೇನು ಹೇಳ್ತಾ ಇದ್ದೆ ನಾನು ಪಾಂಡವರನ್ನಾಗಿ ಮಾಡಿಬಿಡ್ತೇನೆ ಅರ್ಜು ಅರ್ಜುನನಿಗೆ ಈಗ ಮಾಡಿಬಿಡ್ತೇನೆ ಅಂತ ಈಗಾಗಲೇ ಹಲವು ಬಾರಿ ನಿನಗೂ ಪಾಂಡವರಿಗೂ ಎದುರು ಬದ್ರೆ ಆಗಿದೆಯಲ್ವಾ ಹೋರಾಟ ಆಗಿದೆಯಲ್ವಾ ಏನು ಅದರ ಫಲಿತಾಂಶ ಏನಾಗಿದೆ ಅಂತ ಕೇಳ್ತಾನೆ ಎಲ್ಲ ಸಲ ಏನಾಗಿದೆ ಫಲಿತಾಂಶ ನೀನು ಪೆಟ್ಟು ತಿಂದು ಹೊಡೆತ ತಿಂದು ಸೋತು ಬಂದವನಲ್ವಾ ಈ ರೀತಿ ಪಾಂಡವರ ವಿರುದ್ಧವಾಗಿ ಗೆಲ್ಲಲಾಗದೆ ಸೋತು ಬಂದವ ಓಡಿ ಹೋದವ ಪರಾಜಯದಿಂದ ಕೂಡಿರುವವನು ಇವತ್ತು ಪಾಂಡವ ವಿರುದ್ಧವಾಗಿ ಗೆಲ್ತಾನಂತೆ ಬಾಯಿಗೆ ಬಂದಾಗ ಮಾತಾಡಬೇಡ ನೀನು ಅಂತ ಹೇಳಿ ಹಿಂದೆ ಭೀಷ್ಮಾಚಾರ್ಯರು ಈ ಮಾತು ಬೈತಾ ಇದ್ದರು ಕರಡನಿಗೆ ಇವಾಗ ಕೃಪಾಚಾರ್ಯರಿಗೆ ಯಾಕಂತ ಹೇಳಿದ್ರೆ ಇಂಥ ಬಡಾಯಿ ಮಾತು ಬಂದ ಬಾಯಿಗೆ ಬಂದಾಗ ಮಾತಾಡಿದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾರೆ ಏವಂ ಪುರುಷಿತಸ್ಥೇನ ತದಾ ಶಾರತ್ವದೇನ ಸಹ ಕರ್ಣ ಪ್ರ ಗಜ್ಜಿತ್ವ ಸೂತ್ರಪುತ್ರತ್ವ ಶಾರದಾ ಭ್ರಮವಾ ಜಲಂ ನಿಷ್ಫಲೋ ದೃಶ್ಯತೆ ಕರ್ಡ ಸಚ್ಚರಾಜ ಅನ್ನೋ ಬುದ್ಧಸೆ ಈ ದುರ್ಯೋಧನ ಇದ್ದಾನಲ್ವ ಅವನಿಗೆ ಬುದ್ಧಿ ಇಲ್ಲ ಗೊತ್ತಾಗೋಲ್ಲ ನಿನ್ನ ಮಾತನ್ನು ನಂಬ್ತೇನೆ ನೀನು ಯಾವ ರೀತಿ ಅಂತ ಹೇಳಿದ್ರೆ ಋತುವಿನ ಮೋಡ ಇದ್ದ ಹಾಗೆ ಅಂತೇಳಿ ಋತುವಿನ ಮೋಡ ಬರ್ತದೆ ಬೆಳ್ಳಗಿರ್ತದೆ ಮಳೆ ಸುರಿಸಲ್ಲ ಅದು ಮತ್ತೇನಂದರೆ ಬರೀ ಬಂದು ಹೋಗೋದಷ್ಟೆ ಹಾಗೆ ನಿನ್ನ ಮಾತುಗಳು ಪ್ರಯೋಜನ ಇಲ್ಲದೆ ಇದ್ದದ್ದು ಅಂತ ಈ ರೀತಿ ಬಹಳಷ್ಟು ನಿನಗೆ ಗೊತ್ತಾಗತ್ತೆ ನಿನ್ನ ಮಾತುಗಳಲ್ಲಿ ಎಲ್ಲಿವರೆಗೆ ಅಂದರೆ ಎದುರಿಗೆ ಅರ್ಜುನ ಬರುವ ತನಕ ಮಾತ್ರ ಅರ್ಜುನ ಎದುರಿಗೆ ಬಂದ ಅಂದರೆ ನಿನ್ನ ತಾಕತ್ತೆಲ್ಲ ಹೊರಟು ಹೋಗುತ್ತೆ ಅಂತ ಯಾವಾಗ ಈ ರೀತಿ ಕೃಪಾಚಾರ್ಯರು ಹೇಳಿದರು ಕರ್ಣನಿಗೆ ಕರ್ಣನಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಹೇಳ್ತಾನೆ ಶೂರ ಗರ್ಜಂತಿ ಸತತಂ ಪ್ರಾವೃಷೀವ ಬಲಾಹಕಾಹ ಫಲಂ ಚಾತು ಪ್ರಯಚ್ಛಂತಿ ಬೀಜಮೊಪ್ತ ಮೃತಾ ಬಬ ಅಲ್ಲ ದ್ರೋಣಾಚಾರ್ಯರೇ ಅಲ್ಲ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಏನು ತಪ್ಪು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಅದರೊಟ್ಟಿಗೆ ಮೋಡಗಳು ಗರ್ಜನೆಯನ್ನು ಮಾಡ್ತವೆ ಹಾಗೆ ಶೂರ್ಯರು ಗರ್ಜಿಸ್ತಾರೆ ಈ ರೀತಿ ಗರ್ಜನೆ ಆದ ಕೂಡಲೇ ಅಲ್ಲಿ ಬೆಳೆ ಬರಬೇಕು ಅಂತಿದೆಯಾ ಹಾಂ ಮಳೆ ಬಂತು ಗರ್ಜನೆ ಆಯಿತು ಗುಡುಗು ಸಿಡ್ಲು ಎಲ್ಲ ಬಂತು ಓ ಅದರಿಂದಲೇ ಬೆಳೆ ಬಿಡಬೇಕು ಅಂದರೆ ಹಾಗಲ್ಲ ಮತ್ತೇನಂದರೆ ಬೀಜ ಬಿತ್ತಬೇಕು ರೈತ ಬೀಜ ಬಿತ್ತಬೇಕು ಸಹ ಅವನು ವ್ಯವಸಾಯ ಮಾಡಬೇಕು ಅವಾಗ ತಾನೆ ಬರುವುದು ಹಾಗೆ ನಾವು ಮಾತಾಡ್ತೇವೆ ಶೂರರು ನಾವು ಮಾತಾಡಿಕೊಳ್ತೇವೆ ಯಾಕಂತ ಹೇಳಿದರೆ ದೋಷಮತ್ರನ ಪಶ್ಯಾಮಿ ಶೂ ಋಣ ಶೂರಾಣಂ ಋಣಮೂರ್ಧನಿ ದ್ವಿಕಥಮಾನಾನ ಭಾರಂ ಚೋದ್ವಾಹತಾಮೃದೆ ಅಲ್ಲ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇರ್ತದೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿರ್ತಾನೆ ಇವಾಗ ರಾಜ ದೊಡ್ಡ ಜವಾಬ್ದಾರಿ ಹೊರಿಸಿರ್ತಾನೆ ಆ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡಬೇಕೋ ಬೇಡವೋ ಅದಕ್ಕೋಸ್ಕರ ಜ ನಿರ್ವಹಣೆ ಮಾಡಲಿಕ್ಕೋಸ್ಕರ ನಾವು ಹೇಳ್ತೇವೆ ನೀನೇನು ಯೋಚನೆ ಮಾಡಬೇಡ ನಾನು ಇದ್ದೇನೆ ನೋಡ್ಕೊಳ್ತೇನೆ ಎಲ್ಲ ನಾನು ನಿರ್ವಹಣೆ ಮಾಡ್ತೇನೆ ಇದರಲ್ಲಿ ಹೇಳುದ್ರಲ್ಲಿ ಏನು ತಪ್ಪಿದೆ ನಾನು ಅದನ್ನು ಹೇಳ್ತಾ ಇದ್ದೇನಪ್ಪ ಅಂತ ಹೇಳ್ತಾನೆ ಎಂಭಾರಂ ಪುರುಷೋ ಓಢುಂ ಮನಸಾಹಿ ವ್ಯವಸ್ಯತಿ ಧ್ರುವಂ ಧ್ರುವಂತಾತ ಸಹಾಯ ಉಪಬದ್ಧತೆ ನಾವು ಯಾವಾಗ ಒಂದು ಜವಾಬ್ದಾರಿಯನ್ನು ಹೋರಲಿಕ್ಕೆ ಇಷ್ಟಪಡ್ತೇವೆ ಸಂಕಲ್ಪ ಮಾಡ್ತೇವೆ ಆಗ ದೈವ ನಮಗೆ ಸಹಾಯ ಮಾಡಿಯೇ ಮಾಡ್ತದೆ ಅಂತ ಹೇಳ್ತಾನೆ ಇವಾಗ ದ್ರೋಣ್ ಕೃಪಾಚಾರ್ಯರ ಮುಂದೆ ಈ ರೀತಿ ಹೇಳ್ತಾನೆ ಇದೇ ಕರ್ಣನೆ ಹಿಂದೆ ದುರ್ಯೋಧನ ಯಾವಾಗ ಜಯದ್ರಥ ಸತ್ತೋದ ತುಂಬ ಬೇಜಾರಿನಿಂದ ಹೇಳಿದ್ದ ಕರ್ಣನತ್ರ ಕರ್ಣ ಈ ರೀತಿ ಆಗೋಗ್ಬಿಡ್ತು ನಮಗೆ ಆಗ್ತಾ ಇಲ್ಲ ಅಂತ ಆವಾಗ ಇದೇ ಕರ್ಣ ಏನು ಹೇಳಿದ್ದ ಅಂತ ಹೇಳಿದರೆ ದುರ್ಯೋಧನ ನೋಡು ನಮ್ಮ ಕೈಲೇನಿಲ್ಲ ಎಲ್ಲ ದೈವ ದೈವ ಇಚ್ಛೆ ಆಗತ್ತೆ ಅಷ್ಟೆ ನಾವು ಅನ್ಯಾಯ ಮಾಡಿದ್ದೇವೆ ಪಾಂಡವರಿಗೆ ಅದಕ್ಕಾಗಿ ಈ ರೀತಿ ಆಗತ್ತೆ ಕೆಟ್ಟದಾಗತ್ತೆ ಏನು ಮಾಡಲಿಕ್ಕಾಗತ್ತೆ ಹಾಗಿದ್ದರೆ ನಾವು ಬಿಡಬಾರ್ದು ಯುದ್ಧ ಮಾಡಲೇಬೇಕು ಇದನ್ನು ಒಪ್ಪಿಕೊಂಡಿದ್ದ ಕರಣ ಹೇಳಿದ್ದ ದೈವ ಏನು ಮಾಡಲಿಕ್ಕಾಗತ್ತೆ ದೈವ ನಮ್ಮ ವಿರುದ್ಧವಾಗಿ ನಿಂತಿದೆ ಅದೃಷ್ಟ ನಮಗೆ ಕೈ ಕೊಟ್ಟಿದೆ ಏನು ಮಾಡಲಿಕ್ಕಾಗೋಲ್ಲ ಹಾಗಿದ್ದರೂ ಹೋರಾಟವನ್ನು ಬಿಡಬಾರ್ದು ಹೋರಾಟ ಮಾಡಲೇಬೇಕು ಅವನೇ ಇವತ್ತು ಹೇಳ್ತಾ ಇದ್ದಾನೆ ಯಾರು ವೀರರಾಗಿ ಪರಾಕ್ರಮಗಳಾಗಿ ಯುದ್ಧಕ್ಕೆ ನಿಲ್ತಾರೆ ಅವರಿಗೆ ದಹ ದೈವ ಸಹಾಯ ಮಾಡೇ ಮಾಡುತ್ತೆ ಅಂತ ಹೇಳ್ತಾನೆ ವ್ಯವಸಾಯ ದ್ವಿತೀಯೋಹಂ ಮನಸ ಭಾರ ಮುದ್ವಹನ್ ಗರ್ಜಾಮಿ ಯದ್ಯಹಂ ವಿಪ್ರ ಕಿಂ ತತ್ರ ನಶ್ಯತಿ ಅಲ್ಲವ್ಯ ನನಗೆ ಹೋರಾಟ ಮಾಡುವ ಕೆಚ್ಚಿದೆ ನಿರ್ಧಾರ ಮಾಡಿದ್ದೇನೆ ದೊಡ್ಡ ಭಾರ ದುರ್ಯೋಧನ ವಹಿಸಿದ್ದಾನೆ ಅದಕ್ಕೋಸ್ಕರ ನಾನು ಮಾತಾಡ್ತೇನೆ ನಿಮ್ಮ ಗಂಡೀರು ಖರ್ಚಾಗುತ್ತೆ ಕೃಪಾಚಾರ ಕುಳಿದೆ ನಿಮ್ಮ ಗಂಟೆ ಏನು ಖರ್ಚಾಗುತ್ತೆ ನನ್ನ ಪಾಡಿಗೆ ನಾನು ಹೊಗಳ್ಕೊಳ್ತೇನೆ ನಿಮಗೆ ಸಾಧ್ಯ ಇದ್ದರೆ ಕೇಳಿರಿ ಇದ್ರೆ ಕಿವಿ ಮುಚ್ಚಿಕೊಳ್ಳಿ ನನ್ನದು ಯಾಕೆ ಈ ರೀತಿ ಹೇಳ್ತೀರಿ ಅಂತ ಹೇಳಿದ್ರೆ ವೃತ್ತಾಶೂರನ ಗರ್ಜಂತಿ ಸಜಲ ಇವ ತೋಯದಾಹ ಸಾಮರ್ಥ್ಯ ಮಾತ್ಮನೋ ಜ್ಞಾತ್ವಾ ತದೋ ಗರ್ಜಂತಿ ಪಂಡಿತಾ ಯಾವತ್ತೂ ಕೂಡ ಸುಮ್ಮ ಸುಮ್ಮನೆ ನಮ್ಮಂಥ ವೀರರು ಈ ರೀತಿ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ತಿಳಿದೇ ಮಾತಾಡುವಂಥದ್ದು ಅಂತ ಸೋಹಮಧ್ಯ ರಣೇ ಎತ್ತಹ ಸಹಿತೋ ಕೃಷ್ಣ ಪಾಂಡವೋ ಉತ್ಸಹೆ ತರಸಾ ತಮ್ ತಥೋ ಗರ್ಜಾಮೆ ಗೌತಮ ಅದಕ್ಕಾಗಿ ನಾನಿವತ್ತು ಕೃಷ್ಣಾರ್ಜುನರನ್ನು ಗೆಲ್ತೇನೆ ಅದಕ್ಕೋಸ್ಕರವೇ ಈ ರೀತಿ ನಾನು ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಕೃಪಾಚಾರ್ಯರು ಹೇಳ್ತಾರೆ ಸುಮ್ಮ ಸುಮ್ಮನೆ ಮಾತಾಡಬೇಡ ಬಾಯಿಗೆ ಬಂದಾಗ ಮಾತಾಡಬೇಡ ಧರ್ಮರಾಜ ಧರ್ಮ ಮಾರ್ಗದಲ್ಲಿರುವವನು ಪಾಂಡವರು ಧರ್ಮ ಮಾರ್ಗದಲ್ಲಿರುವಂಥವರು ಅಂಥ ಧರ್ಮ ಮಾದರದಲ್ಲಿರುವಂತಹ ಪಾಂಡವರಿಗೆ ನಿನಗೇನು ಮಾಡ್ಲಿಕ್ಕಾಗುತ್ತೆ ಇಲ್ಲಿವರೆಗೆ ಇಷ್ಟು ಮಂದಿ ಸತ್ತು ಹೋದರು ನೀನು ನೋಡ್ತಾ ಇದ್ದಾಗ ನೀನು ಕಣ್ಮುಂದೆನೇ ಸತ್ತದಲ್ವ ಎಲ್ಲ ಆ ದುರ್ಯೋಧನನ ಅನುಜರು ಇದ್ರು ತಮ್ಮಂದರು ಸಾಯ್ತಾ ಸಾಯ್ತಾ ಹೋದರು ನಿನ್ನ ಕೈಲಿ ಏನು ಮಾಡ್ಲಿಕ್ಕಾಯ್ತು ಅಂತ ಸರಿ ಬೈತಾರೆ ಬೈದಾಗ ಏವಮುಕ್ತಸ್ತು ರಾಜಯ್ಯ ಪ್ರಹಸನ್ ಭರದರ್ಶಭ ಅಬ್ರವೀಚ ತದಾಕರಣು ಗುರುಂ ಶಾರದ್ವತಂ ಕೃಪ ಹಾಂ ನಗಾಟ್ನಂತೆ ತಮಾಷೆಯ ನಗು ತಮಾಷೆಯ ನಗುವನ್ನು ದಾಟಿ ತಾನು ಹೇಳ್ತಾನೆ ಸತ್ಯ ತ್ವಯಾ ಬ್ರಹ್ಮನ್ ಪಾಂಡವಾನ್ ಪ್ರತಿ ಯದ್ವಚ ಏತೆ ಚಾನ್ನೇಚ ಬಹವೋ ಗುಣ ಪಾಂಡು ಸುದೇಶವೇ ಹೌದು ಹೌದು ಸತ್ಯವೇ ಪಾಂಡವರಲ್ಲಿ ಅನೇಕ ಒಳ್ಳೆಯ ಗುಣಗಳಿದೆ ಇಲ್ಲ ಅಂತ ನಾನು ಹೇಳಲ್ಲ ಹೌದು ಕೃಷ್ಣನ ಸಹಾಯ ಇರುವುದರಿಂದಾಗಿ ಅರ್ಜುನ ಯಾರಿಂದಲೂ ಸೋಲಿಲ್ಲದೇ ಇರುವವನು ಹೌದು ಅದನ್ನು ನಾನು ಒಪ್ಪಿಕೊಳ್ತೇನೆ ಹಾಗಿದ್ದರೂ ನಾನು ಅರ್ಜುನನನ್ನು ಗೆಲ್ತೇನೆ ನೋಡಿ ವಿಚಿತ್ರ ಅರ್ಜುನರಲ್ಲಿ ಯಾರಿಗೂ ಸೋಲಿಸ್ಲಿಕ್ಕೆ ಆಗೋಲ್ವತ್ತೆ ಹಾಗಿದ್ರೆ ಗೆಲ್ತಾನೆ ಅಂತ ಅರ್ಜುನನನ್ನು ನಾನು ಗೆಲ್ತೇನೆ ಇದರಲ್ಲಿ ನಿಮಗೆ ಎರಡು ಮಾತೆ ಬೇಡ ನೀವೇನು ಅಂದರೆ ಪಾಂಡವರು ಪಕ್ಷಪಾತಿಗಳು ಪಾಂಡವರ ಪಕ್ಷಪಾತಿಯಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಇದೇ ಕಡೆ ಇನ್ನೊಂದು ಸಲ ನೀವೇನಾದರೂ ಪಾಂಡವರ ಪರವಾಗಿ ಮಾತಾಡಿದರೆ ನನ್ನ ವಿರುದ್ಧವಾಗಿ ಮಾತಾಡಿದರೆ ನಿಮ್ಮ ನಾಲಿಗೆ ಕುಯ್ದು ಬಿಡ್ತೇನೆ ಅಂತ ಹೇಳ್ತಾರೆ ಕಾರಣ ಕೃಪಾಚಾರ್ಯರನ್ನ ಕುರಿತು ಹೇಳೋದು ನಿಮ್ಮ ನಾಲಿಗೆ ತುಂಡು ಮಾಡಿಬಿಡ್ತೇನೆ ನಾನು ಅಂತ ಹೇಳ್ತಾನೆ ತತಸ್ಥೆ ಖಡ್ಗಮುದ್ಯಮ್ಯ ಜಿಹ್ವಾಂ ಛೇತ್ಸ್ಯಾಮ್ ದುರ್ಮತೆ ಹೇ ಪಾಪಿ ಕೃಪಾಚಾರ್ಯರ ಕುರಿತು ಹೇಳೋದು ದುರ್ಮತಿಯೇ ಕೆಟ್ಟ ಬುದ್ಧಿ ಉಳ್ಳವನೇ ನಿನ್ನ ನಾಲಿಗೆ ತುಂಡು ಮಾಡಿಬಿಡ್ತೇನೆ ಅಂತ ಈ ಮಾತು ಅಲ್ಲಿ ಅಶ್ವತ್ಥಾಮನಿಗೆ ಕೇಳಿಸ್ತು ಅಶ್ವತ್ಥಾಮ ಮತ್ತಾರು ಅಲ್ಲ ಕೃಪಾಚಾರ್ಯರ ತಂಗಿ ಮಗ ನನ್ನ ಸೋದರ ಮಾವನಿಗೆ ನಿನ್ನೆ ರೀತಿ ಹೇಳ್ತೀಯ ಕೂಡಲೇ ಅಶ್ವತ್ಥಾಮ ಬಂದ ಏನು ಏನು ಹೇಳಿದೆಯಾ ನಮ್ಮ ಸೋದರ ಮಾವನ ನಾಲಿಗೆ ತುಂಡು ಬಾ ನಿನ್ನ ನಿನ್ನನ್ನೇ ಈಗ ಮುಗಿಸಿಬಿಡ್ತೇನೆ ಅಂತ ದುರ್ಯೋಧನನಿಗೆ ಯಾಕಂತ ಹೇಳಿದರೆ ಇವಾಗ ಕೌರವ ಪಾಟವ್ರಿಗೆ ಯುದ್ಧ ಅಲ್ಲ ಕೌರವರು ಕೌರವಲ್ಲ ಯುದ್ಧ ಶುರುವಾಗಿಬಿಟ್ಟಿದೆ ಇವಾಗ ಏನು ಮಾಡೋದು ಏನು ಮಾಡೋದು ಅಂತ ಕೂಡಲೇ ನಿನ್ನನ್ನು ಮುಗಿಸಿಬಿಡ್ತೇನೆ ಕೃಪಾಚಾರ್ಯರನ್ನು ಕುಡಿದು ನನ್ನ ಸೋದರ ಮಾವನನ್ನು ಕುರಿತು ಈಗೆಲ್ಲ ನೀನು ಮಾತಾಡ್ತೀಯ ಅಂತ ಹೇಳಿ ಅವರು ತಾನು ನಿಂತಿದ್ದಾನಂತೆ ದುರ್ಯೋಧನ ಕೂಡಲೇ ಬಂದ ಕೂಡಲೇ ಬಂದ ಅಶ್ವತ್ಥಾಮನಿಗೆ ಅಶ್ವತ್ಥಾಮ ತಪ್ಪಾಯಿತು ತಪ್ಪಾಯಿತು ಕರಡನ ಪರವಾಗಿ ನಾನು ಕೇಳ್ಕೊಳ್ತೇನೆ ಆ ರೀತಿ ಮಾತಾಡಿದ್ದೆಲ್ಲ ಅವನು ಅವನು ಹೇಳಿದ್ದ ತಪ್ಪಾಯಿತು ಇವನು ಕ್ಷಮೆ ಯಾಚಿಸ್ತಾನೆ ಯಾಕಂದರೆ ಯುದ್ಧ ನೆಡಿಬೇಕಾಗಿದೆಯಲ್ವಾ ಅಶ್ವತ್ಥಾಮ ಮೊದಲೇ ತಲೆಸರಿ ಇಲ್ಲದಿದ್ದವನು ಅವ್ರಿಗೆ ಸಿಟ್ಟು ಬಂದರೆ ಅದ್ಕೊಂಡು ಹೋಗಿಬಿಡ್ತಾನೆ ಅಶ್ವತ್ಥಾಮ ಈಗ ಬಂದು ಬಲನೇ ಇಲ್ಲ ಅದಕ್ಕೋಸ್ಕರ ಅಶ್ವತ್ಥಾಮ ನಿನ್ನಿಂದ ಇನ್ನೂ ತುಂಬ ಕೆಲಸ ಆಗಬೇಕಾಗಿದೆ ಅದಕ್ಕೆ ಕರ್ಣನ ಮಾತನ್ನು ನೀನು ನಂಬೇಡ ಶ ನಾನು ಕೋಪಾಚಾರ್ಯರತ್ರ ನಾನು ಕ್ಷಮೆ ಕೇಳ್ತೇನೆ ಅಂತೇಳಿ ಕೃಪಾಚಾರ್ಯರದ ದುರ್ಯೋಧನ ಕ್ಷಮೆ ಕೇಳಿದ ದುರ್ಯೋಧನ ಕ್ಷಮೆ ಕೇಳಿ ಅಶ್ವತ್ಥಾಮನನ್ನು ಪ್ರೋತ್ಸಾಹಿಸಿ ಅಶ್ವತ್ಥಾಮ ನಿನ್ನಿಂದ ಯುದ್ಧ ಆಗಬೇಕು ಅಂತ ಮತ್ತೆ ಯುದ್ಧ ಪ್ರಾರಂಭ ಆಯಿತು ಈ ರೀತಿ ನೋಡಿ ಯುದ್ಧ ನಡೆಯುವಾಗ ಆ ರಾತ್ರಿಯಲ್ಲಿ ಹದಿನಾಲ್ಕನೇ ದಿನ ರಾತ್ರಿಯಲ್ಲಿ ಇವರಿಬ್ಬರದಲ್ಲಿ ಮಧ್ಯದಲ್ಲೂ ಜಟಾಪಟಿ ಕೃಪಾಚಾರ್ಯರಿಗೂ ಹಾಗೂ ಕರ್ಣರಿಗೂ ಯಾಗೋ ದುರ್ಯೋಧನ ಅಂದರೆ ನೋಡಿ ಎಷ್ಟು ಕಷ್ಟ ದುರ್ಯೋಧನನಿಗೆ ಅಂತ ಯಾಕಂತೇಳಿದ್ರೆ ಪಾಪಿಗಳ ಸೈನ್ಯ ಕಟ್ಕೊಂಡು ಇದೇ ಪರಿಸ್ಥಿತಿ ಪಾಂಡವರಲ್ಲಿ ಒಂದು ಸಲವೂ ಇಂಥ ಜಗಳ ಆದದ್ದು ಅಂತಿಲ್ಲ ಒಂದು ಸಲ ಆಗಲಿಕ್ಕೆ ಶುರುವಾಗಿತ್ತಷ್ಟೇ ಭೂರಿಶ್ರವಸ್ತನ್ನು ಕೊಂದಾಗ ಭೂರಿಶ್ರವಸ್ತನ್ನು ಕೊಂದಾಗ ಕರಡನಿಗೂ ಆ ಅರ್ಜುನನಿಗೂ ಹಾಗೂ ಸಾತ್ವಿಕಿಗೂ ಸ್ವಲ್ಪ ಜಟಾಪಟಿ ಆಯಿತು ಅಲ್ಲೇ ಸರಿಯಾಯಿತು ಅದು ಅಂಥದ್ದೇನು ದೊಡ್ಡದಾಗಲಿಲ್ಲ ಆದರೆ ಇಲ್ಲಿ ಇಂಥ ಯುದ್ಧ ಯಾವಾಗಲೇ ಇದ್ದದ್ದೇ ಇವರ ಮಧ್ಯದಲ್ಲಿ ಮತ್ತೆ ಆ ರಾತ್ರಿಯಲ್ಲಿ ಯುದ್ಧ ಪ್ರಾರಂಭ ಆಯಿತು ಆ ರಾತ್ರಿಯಲ್ಲಿ ಒಂದು ದೊಡ್ಡ ನಷ್ಟ ಪಾಂಡವರಿಗಾಗ್ತದೆ ಅದೇ ಘಟೋತ್ಕಚನ ವಧೆ ಅದೇನು ಅಂತ ಆ ಮಹಾಭಾರತ ವಿವರಿಸ್ಕೊಂಡು ಬರ್ತದೆ ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಹಾಭಾರತ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶಿಕ್ಷಣ